ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಬುಕ್ ಸ್ಟಡಿಗೆ ಸ್ವಾಗತ ಕೋರುತ್ತಾ ತಂದೆಯ ದೇವರ ನಾಮ ಯೇಸು ಕ್ರಿಸ್ತನಾಮ ಮಹಿಮೆ ಉಂಟಾಗಿ ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಕೃಪೆಯು ಶಾಂತಿಯು ಒಳ್ಳೆ ಆರೋಗ್ಯವು ದಯಪಾಲಿಸಲಿ ಅಂತ ಬೇಡ್ಕೊಳ್ಳುವಂತನಾಗಿದ್ದೇನೆ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಈ ಒಂದು ದಿನ ನಾವು ಲೈಫ್ ಆಫ್ ಕ್ರೈಸ್ಟ್ ಕ್ರಿಸ್ತನ ಜೀವಿತ ಭಾಗ ಒಂದು ಕನ್ನಡದಲ್ಲಿ ಪುಟ ಸಂಖ್ಯೆ ನೂರ ಅರವತ್ ನಾಲ್ಕು ಇಂಗ್ಲಿಷ್ ನಲ್ಲಿ ಪುಟ ಸಂಖ್ಯೆ ನೂರ ಐವತ್ತ ಎರಡು ಮುಂದುವರೆದಂತ ಒಂದು ಸಂಗತಿಗಳನ್ನ ಈ ಒಂದು ದಿನ ನಾವು ಅಧ್ಯಯನ ಮಾಡುವಂತವ್ ಪ್ರಿಯ ಸೋದರ ಮತ್ತು ಸೋದರಿನ ದಯವಿಟ್ಟು ಯಾರ ಬಳಿ ಟೆಕ್ಸ್ಟ್ ಬುಕ್ ಇದೆ ಅವರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡ್ಬೇಕು ಕೇಳ್ಕೊಳ್ತೀನಿ ಯಾರು ಓದ್ತೀನಿ ಯಾರ ಹತ್ರ ಟೆಕ್ಸ್ಟ್ ಬುಕ್ ಇದೆ ಅವರು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಪ್ರಿಯ ಸೌದರ ಮತ್ತು ಸಹೋದರಿಯರೇ ನಾವು ಕಳೆದ ವಾರ ನಾವು ರೀಪ್ರಿಂಟ್ ಎರಡ್ ಸಾವಿರದ ಐನೂರ ತೊಂಬತ್ತರಲ್ಲಿ ಉಲ್ಲೇಖ ಮಾಡಿರುವಂತ ಒಂದು ಸಂಗತಿ ಏಸು ಅವನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು ಅನ್ನೋ ಒಂದು ಸಂಗತಿನ ನಾವು ತುಂಬಾ ಕೂಲಂಕುಷವಾಗಿ ಅದ್ ಆ ಒಂದು ವಿಚಾರನ ಡೀಪ್ ಸ್ಟಡಿ ಮಾಡ್ತಾ ಬಂದಿದ್ದೀವಿ ಪ್ರಿಯರೇ ಇದರಲ್ಲಿ ನಮ್ಗೆ ಬಂದಿರೋದು ಏನು ಅಂತ ನಾವು ನೋಡ್ಬೇಕಾದ್ರೆ ಲೇಬಿ ಆಗಿರೋ ಮತ್ತಾಯು ಬಗ್ಗೆ ಅನೇಕ ಸಂಗತಿಗಳನ್ನ ನಾವು ತಿಳ್ಕೊಂಡ್ವಿ ಅದೇ ರೀತಿಯಾಗಿ ಇಲ್ಲಿ ಈ ದಿನದ ಒಂದು ಪಾಠ ಏನಾಗಿರುತ್ತೆ ಅಂತಂದ್ರೆ ಛಾಯೆ ಹಾಗೂ ನಿಜ ಸ್ವರೂಪಕ್ಕೆ ಸಂಬಂಧಪಟ್ಟಂತ ಔತಣ ಮತ್ತೆ ಉಪವಾಸದ ಬಗ್ಗೆ ಸಂಗತಿನ ನಾವು ಈ ಒಂದು ದಿನಾನು ಮುಂದುವರೆದಂತ ಒಂದು ಭಾಗನ ನಾವು ನೋಡೋ ಆಗಿರೋಣ ಆ ನೂರ ಅರವತ್ನಾಲ್ಕು ಪೇಜ್ ನಂಬರು ಅಮೃತ ಸಿಸ್ಟರ್ ಇದರ ಲೈನ್ ಅಲ್ಲಿ

ಪ್ರಾರಂಭವಾಗಿವೆ ಎಂದು ನಾವು ಹೇಳಬಹುದು ಆತ್ಮಿಕ ದೃಷ್ಟಿಯಿಂದ ಬಹು ವಿಶೇಷವಾದ ಆಶೀರ್ವಾದಗಳು ಬಹು ಹೇರಳವಾಗಿರುವ ರುಚಿ ರುಚಿಯಾದ ಆತ್ಮಿಕ ಆಹಾರಗಳು ದೊರೆಯಲಾಗುತ್ತಿದ್ದು ಯಾರು ಕರ್ತನ ಔತಣದ ಗೃಹಕ್ಕೆ ಆಹ್ವಾನಿಸಲ್ಪಟ್ಟಿರುವ ಮತ್ತು ಯಾರನ್ನು ಊಟಕ್ಕೆ ಕೂತುಕೊಳ್ಳುವಂತೆ ಮಾಡಲಾಗಿದೆಯೋ ಮತ್ತು ಯಾರಿಗೆ ಆತನು ತನ್ನ ಬೊಕ್ಕಸದೊಳಗಿಂದ ಹೊಸ ಮತ್ತು ಹಳೆಯ ವಸ್ತುಗಳನ್ನು ತೆಗೆದು ಹಂಚುತ್ತ ಹಂಚುತ್ತಿದ್ದಾನೋ ಅಂದರೆ ಯಾರಿಗೆ ಹೊಸದಾಗಿ ಸಿದ್ಧ ಮಾಡಿದ ಹಾಗೂ ಪುನಶ್ಚೇತನಗೊಳಿಸುವ ಆಹಾರವನ್ನು ನೀಡಲಾಗುತ್ತಿದೆಯೋ ಅವರಿಗೆ ಉಪವಾಸ ಕಾಲುಗಳು ಹೋಗಿ ಕರ್ತನ ಸೌಭಾಗ್ಯದಲ್ಲಿ ಸೇರಿ ಉಲ್ಲಾಸಿಸುವ ಕಾಲಗಳು ಆರಂಭವಾದಂತೆ ಕಾಣುತ್ತಿದೆ ಅಂದರೆ ಶಾರೀರಿಕವಾದ ಕಷ್ಟ ಪರಿಶೋಧನೆಗಳು ಇಲ್ಲವೆಂದಲ್ಲ ಆದರೆ ಆತನ ಜನರು ಹೊಸ ಹೊಸ ಸೃಷ್ಟಿಗಳಾಗಿ ಕಾಲಕಾಲಕ್ಕೆ ನೀಡಲಾಗುತ್ತಿರುವ ಆತ್ಮಿಕ ಆಹಾರದಿಂದ ಹೇಗೆ ಪುನಶ್ಚೇತನಗೊಂಡು ಉಲ್ಲಾಸವಾಗಿರುವ ಉಲ್ಲಾಸವಾಗಿರುವರೆಂದರೆ ಅವರಿಗೆ ಆ ಮಾರ್ಗದಲ್ಲಿ ಸಾಂದರ್ಭಿಕವಾಗಿ ಬರುತ್ತಿರುವ ಕಷ್ಟ ಪರಿಶೋಧನೆಗಳು ಮತ್ತು ತಮ್ಮನ್ನು ನಿರಾಕರಿಸಿಕೊಳ್ಳುವುದನ್ನು ಉಪವಾಸಗಳು ತಾವು ಅನುಭವಿಸುತ್ತಿರುವ ಚೈತನ್ಯದಾಯಕವಾದ ಆತ್ಮಿಕ ವಿಷಯಗಳಿಗೆ ಹೋಲಿಸಿ ನೋಡುವಲ್ಲಿ ಅವರಿಗೆ ಈ ಮಾರ್ಗದಲ್ಲಿ ಸಾಂದರ್ಭಿಕವಾಗಿ ಉಂಟಾಗುತ್ತಿರುವ ಕಷ್ಟ ಪರಿಶೋಧನೆಗಳು ಮತ್ತು ತಮ್ಮನ್ನು ನಿರಾಕರಿಸಿಕೊಳ್ಳುವ ಉಪವಾಸಗಳು ಈಗ ಬಹು ಅಗುರವೆಂದು ಕಾಣಬರುತ್ತಿದೆ ಅದಾಗ್ಯೂ ಇವು ಮುಂದೆ ಸ್ವಲ್ಪ ಸಮಯದಲ್ಲಿ ಆನಂದಿಸಲಿರುವ ಆ ದೊಡ್ಡ ವಿವಾಹದ ಔತಣ ಕೂಟದ ಮುನ್ನೋಟಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸಿಸ್ಟರ್ ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ನಮ್ಗೆ ಪೂರ್ಲಂಕುಷವಾದಂತಹ ಒಂದು ಸಂಗತಿನ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದು ಒಂದು ಭಾವೈಕ್ಯದ ಒಂದು ಭಾವನೆಯಲ್ಲಿ ಬರತಂತ ಒಂದು ವಿಚಾರಗಳನ್ನ ಇಲ್ಲಿ ನಮ್ಗೆ ಸಹೋದರಾದಂತ ರಜಲ್ ಬ್ರದರ್ ಹೇಳ್ತಾ ಇದ್ದಾರೆ ನೋಡಿ ಔತಣ ಮತ್ತೆ ಉಪವಾಸ ಅನ್ನೋ ಒಂದು ಸಂಗತಿ ಇದು ಯಾವಾಗ ನಮ್ಮ ನಮ್ಮೆಲ್ಲರಿಗುನೂ ಸಿಗುತ್ತೆ ಅಂತ ನಾವ್ ನೋಡ್ಬೇಕಾದ್ರೆ ಏಸು ಕರ್ಸ್ರ ಒಂದು ಎರಡನೇ ಬರುವಿಕೆಯ ಒಂದು ಸಂದರ್ಭದಲ್ಲಿ ಅಂತ ಅನ್ಬಿಟ್ಟು ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ ರೀ ಇಲ್ಲೇನಿದು ಔತಣ ಮತ್ತೆ ಉಪವಾಸ ನಾವೆಲ್ಲ ತಿಳಿದಿರೋ ಪ್ರಕಾರ ಔತಣ ಅಂದ್ರೇನು ಒಳ್ಳೆ ಒಳ್ಳೆ ಆಹಾರಗಳನ್ನ ತಿನ್ನುವಂತದ್ದು ಒಂದೊಳ್ಳೆ ರೀತಿ ಒಂದು ಮದುವೆ ಫಂಕ್ಷನ್ಸ್ಗಳನ್ನೆಲ್ಲ ನೀವೆಲ್ಲ ವಿಸಿಟ್ ಮಾಡಿರ್ತಾರಲ್ಲ ಆ ರೀತಿ ಆ ಒಂದೇ ರೀತಿಯ ಒಂದು ಆಹಾರದ ಬಗ್ಗೆ ಮತ್ತೆ ಉಪವಾಸ ಅಂತ ನಾವ್ ನೋಡ್ಬೇಕಾದ್ರೆ ಈಗ ಏನು ತಿನ್ದೆ ದೇವರ ಬಳಿಯಲ್ಲಿ ಮೊರೆ ಇಡುವಂತ ಒಂದು ಸಂಗತಿ ಈ ಎರಡು ಸಂಗತಿ ಬಗ್ಗೆನೂ ಕೂಡ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಆತ್ಮೀಯರೇ ಇದು ಒಂದು ಆತ್ಮಿಕವಾದಂತ ಒಂದು ವಿಚಾರ ನೋಡಿ ಔತಳ ಅಂದ ತಕ್ಷಣನೆ ನಾವು ಶಾರೀರಿಕವಾದಂತ ಊಟದ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ ಆತ್ಮಿಕವಾದಂತ ಊಟದ ಬಗ್ಗೆ ನಮ್ಗೆ ಇಲ್ಲೇ ತಿಳಿಸ್ತಾ ರೀ ಈ ಒಂದು ಎರಡನೇ ಬರುವಿಕೆಯ ಸಂದರ್ಭದಲ್ಲಿ ನಮಗೆ ದೇವರು ಪ್ರಕಟಿಸಿರುವಂತ ಈ ಒಂದು ಅರವತ್ತಾರು ಪುಸ್ತಕದಲ್ಲಿರುವಂತ ಎಲ್ಲಾ ಸಂಗತಿಗಳನ್ನ ದೇವರು ಪ್ರಕಟಿಸ್ತಾ ಇದ್ದಾರೆ ಮುದ್ರೆನ ಹೊಡೆದಿದ್ದಾರೆ ಎಲ್ಲಾ ವಿಧವಾದಂತ ಒಂದು ಗುಪ್ತವಾದಂತ ರಹಸ್ಯಗಳನ್ನ ನಮ್ಗೆ ತಿಳಿಸ್ತಾ ಇದ್ದಾರೆ ಆ ಹಿಂದೆ ನಡೆದಿರೋದು ಮುಂದೆ ನಡೆದಿರೋದು ಈಗ ನಡೀತಾ ಇರೋದು ಯಾವ್ದರ ಮಿತಿಗಾಗಿ ಅನ್ನೋದನ್ನೆಲ್ಲಾನು ಕೂಡ ಪ್ರಿಯರೇ ನಮಗೆ ತಿಳಿಸ್ತಾ ಇದ್ರೆ ಇದೇ ಔತಣಾರಿ ಆ ಒಂದೊಂದು ಪಾಠಗಳು ಕೂಡ ಒಂದೊಂದು ವಿಶೇಷವಾದಂತ ಒಂದು ಔತಣಕ್ಕೆ ಸಮಾನವಾದದ್ದು ಅದೇ ರೀತಿಯಾಗಿ ಒಂದೊಂದು ಆತ್ಮಿಕವಾದಂತ ಒಂದು ಸಂಗತಿಗಳನ್ನೆಲ್ಲ ನಮಗ್ ತಿಳಿಸ್ತಾ ಇದ್ದಾರಲ್ಲ ಇದೆಲ್ಲಾನು ಕೂಡ ನಮಗೆ ಬೆಳವಣಿಗೆಗೆ ಬೇಕಾಗಿರುವಂತ ಅತಿ ಪೌಷ್ಟಿಕವಾದಂತ ಆಹಾರಗಳ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಉಪವಾಸ ಅಂದ್ರೆ ಏನು ಅಂತ ನಾವ್ ನೋಡ್ಬೇಕಾದ್ರೆ ಏಸು ಕ್ರಿಸ್ತರ ಒಂದು ಎರಡನೇ ಬರುವಿಕೆ ಬಂದು ಹೋದ ನಂತರ ಈ ಒಂದು ಲೋಕದಲ್ಲಿ ಮಹಾ ಸಭೆಗೆ ಅಂದ್ರೆ ಯಾರಲ್ಲೂ ಸಮೂಹ ಅಂತ ಅಂತನ್ಬಿಟ್ಟು ನಾವು ಹೇಳ್ತಿವಿಲ್ಲ. ಆ ಒಂದು ಕಾಲಂ ಶೋರ್ಗೂ ಸೆಲೆಕ್ಟ್ ಇರೋವಂತ ಅನೇಕ ಮಂದಿ ಮಕ್ಕಳುಗಳು ಅವರೇ ಏನಾಗ್ತಾರೆ ಅಂತ ನಾವ್ ನೋಡ್ಬೋದು ಈ ಒಂದು ಭೂಲೋಕದಲ್ಲಿ ಯಾತನೆ ಪಡ್ತಾರೆ ಇಂತ ಒಳ್ಳೆ ಆಹಾರನ ನಮ್ಗೆ ಆ ಸಂದರ್ಭದಲ್ಲಿ ದೇವ್ರು ಕೊಟ್ರು ಆದ್ರೆ ಆಹಾರದ ಪ್ರಕಾರವಾದಂತ ನಾವು ತ್ಯಜಿಸಿದ್ರಿಂದ ಈಗ ನಮ್ಗೆ ಈ ಒಂದ್ ಎರಡನೇ ಲೋಕದ ಈ ಒಂದು ಮೂರನೇ ಒಂದು ಮಹಾ ಯುದ್ಧದಿಂದ ಆ ಕ್ರಿಸ್ತನ ಒಂದು ಎರಡನೇ ಒಂದು ಲೋಕದಲ್ಲಿ ಬಂದ್ ಸಾಕಷ್ಟು ಕಷ್ಟ ಸಂಕಟಗಳನ್ನ ರೀ ಅನುಭವಿಸ್ತಾರೆ ಒಂದು ವಾಕ್ಯಗಳನ್ನ ಓದಿ ಪ್ರಕಟಣೆ ಏಳನೇ ಅಧ್ಯಾಯ ಹದಿನಾಲ್ಕನೇ ವಚನ ಯಾರ ಬಳಿ ಇದೆ ದಯವಿಟ್ಟು ಬೈಬಲ್ ನ ಓದ್ತೀರಾ ಪ್ರಕಟಣೆ ಏಳು ಹದಿನಾಲ್ಕು ಓದ್ಲ ಬ್ರದ ಓದಿ ಶಾಂತಮ ಸಿಸ್ಟ ಇವರು ಈ ಮಹಾ ಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದ ತನ್ನ ರಕ್ತದಲ್ಲಿ ತಮ್ಮ ನಿಲವಂಗಿಗಳನ್ನು ತೊಳೆದು ಶುಭ್ರ ಮಾಡಿದ್ದಾರೆ ನೋಡಿ ಮಹಾ ಹಿಂಸೆ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ ಲಕ್ಷದ ನಲವತ್ನಾಲ್ಕು ಸಾವಿರ ಸದಸ್ಯರುಗಳು ಭೂಲೋಗದಲ್ಲಿಲ್ಲ ಸಮೂಹಕ್ಕೆ ಹೋಗುವಂತ ಸದಸ್ಯರುಗಳು ಭೂಲೋಗದಲ್ಲಿಲ್ಲ ಅದಕ್ಕಾಗಿ ಕರೆಯಲ್ಪಟ್ಟಂತ ಆ ಒಂದು ಸಂಗತಿಯಿಂದ ಕೆಳ ಬಿದ್ದಂತ ಮಕ್ಕಳುಗಳಿದಾರೆಲ್ಲ ಅವ್ರೇರಿ ಮಹಾ ಹಿಂಸೆನ ಅನುಭವಿಸ್ತಾರೆ ಅಂದ್ರೆ ಏನು ಉಪವಾಸ ಅಂದ್ರೆ ಆತ್ಮಿಕವಾದಂತ ಆಹಾರಗಳ ಸಿಗದಿಲ್ಲ ವಾಕ್ಯದ ಆಹಾರಗಳು ಅವ್ರಿಗೆ ಸಿಗದಿಲ್ಲ ರೀ ಅದು ಅಲ್ಲದಂತಾನೆ ಆತ್ಮೀಯ ಸೌದರ ಮತ್ತು ಸಹೋದರರೇ ಅವರಲ್ಲೇ ಆದಂತ ಅನೇಕ ಒಂದು ಗೊಂದಲಗಳು ಅವರೇ ನಾವಾಗ ನಾವೇ ಇಂತ ಒಂದು ಮಹಿಮೆ ಉಳ್ಳ ಒಂದು ವಿಚಾರಗಳನ್ನ ತ್ಯಜಿಸಿ ಲೋಕದ ಸ್ವಲ್ಪ ಆಸೆಗಾಗಿ ನಾವು ಓದುವಲ್ಲ ಅನ್ನೋ ಒಂದು ಸಂಗತಿನೇ ಅದೇ ಉಪವಾಸ ಆಗಿರುತ್ತೆ ಅನ್ಬಿಟ್ಟು ನಮ್ಗೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದಾರೆ ಪ್ರಿಯ ಸೋದರ ಮತ್ತು ಸೋದರ ನೋಡ್ಬೇಕಾದ್ರೆ ಪ್ರಿಯರೇ ಇದು ಒಂದು ವಿಶೇಷವಾದಂತ ಒಂದು ಅವಮಾನನೇ ಅಂತ ಅನ್ಬಿಟ್ಟೆ ನಾವ್ ಹೇಳ್ಬೋದು ನೋಡಿ ನಮಗೆ ಸಿಗ್ಬೇಕಾಗಿರೋ ಒಂದು ಪ್ರಶಸ್ತಿನ ಮತ್ತೊಬ್ಬರಿಗೆ ಕರೆದು ಕೊಟ್ಬಿಟ್ರೆ ಆಗ ಆಗುವಂತ ಅವಮಾನನೇ ಆತ್ಮೀಯರೇ ಬಹಳವಾದದ್ದು ಹೇರಳವಾದದ್ದು ಅದನ್ನ ನೆನ್ಸು ಕೂಡ ನಾವು ನೋಡೋದಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ನಮ್ಮ ನಮ್ಮ ಓಟನ ನಾವು ಚಿತ್ತವಾಗಿಯೂ ಏಕ ಮನಸ್ಸಿನಿಂದ ಐಕ್ಯತೆಯಿಂದ ಒಟ್ಟಾಗಿ ಓಡೋದಿಕ್ಕೆ ಪ್ರಯತ್ನ ಪಡುವಂತವರಾಗಿರ್ಬೇಕು ಆ ನೆಕ್ಸ್ಟ್ ಪ್ಯಾರನ ನೆಕ್ಸ್ಟ್ ಪ್ಯಾರ ರೀಡ್ ಮಾಡ್ತೀರಾ ಆ ಅಮೃತ ಸಿಸ್ಟರ್ ರೀಡ್ ಮಾಡ್ಬಿಡಿ ಬ್ರದರ್ ತನ್ನ ಶಿಷ್ಯರೊಡನೆ ನಮ್ಮ ಕರ್ತನು ಪ್ರತ್ಯಕ್ಷನಾಗಿರುವಾಗ ದುಃಖವು ಪರಿಹಾರವಾಗುವುದೆಂಬ ಸತ್ಯ ಸಂಗತಿಯ ಜೊತೆಯಲ್ಲಿ ಇರುವ ಮತ್ತೊಂದು ಸತ್ಯ ಸಂಗತಿಯನ್ನು ಫರಿಸಾಯರು ಗ್ರಹಿಸಲಾರರು ಅದೇನೆಂದರೆ ನಮ್ಮ ಕರ್ತನ ಕಾರ್ಯವು ಯಹುದ್ಯರ ಧಾರ್ಮಿಕ ಏರ್ಪಾಡು ವ್ಯವಸ್ಥೆಯನ್ನು ತಿದ್ದಿ ಸರಿಪಡಿಸುವ ಸ್ಥಾನಿಕನಾದ ಯೋಹೋ ಯೋಹಾನನ ಮತ ಸುಧಾರಣೆಯ ಕಾರ್ಯದಂತದ್ದಲ್ಲ ಯೋಹಾನನ ಕಾರ್ಯಭಾರವು ಆತನಿಗೆ ಸಾಧ್ಯವಾದಲ್ಲಿ ನೆರವೇರಿಸುವಂತದ್ದಾಗಿತ್ತು ಆದರೆ ಆತನು ಅದರಲ್ಲಿ ವಿಫಲನಾಗಿ ತಲೆ ಹೊಯ್ಯಿಸಿಕೊಂಡನು ಹಾಗೂ ಏಸುವು ಮಾಡುತ್ತಿದ್ದುದು ಪೂರ್ಣವಾಗಿ ಹೊಸ ರೀತಿಯದ್ದಾಗಿತ್ತು ಆತನು ತನ್ನ ಉಪದೇಶದಿಂದ ಯಹೂದ್ಯ ಮತವನ್ನು ಸುಧಾರಣೆ ಮಾಡಲು ಪ್ರಯತ್ನಿಸದೆ ತಾನು ಪೂರ್ಣವಾದ ಒಂದು ಹೊಸ ವ್ಯವಸ್ಥೆಯನ್ನು ಸಂಸ್ಥಾಪನೆ ಮಾಡುತ್ತಿದ್ದನು ಅದೇನೆಂದರೆ ಸಭೆಯನ್ನು ಆದುಕೊಂಡು ಹಾದುಕೊಂಡು ಕೂಡಿಸಿಕೊಳ್ಳುವಂತಿದ್ದು ಅದು ಯಹೂದ್ಯ ಮತದ ಸಭೆಯಲ್ಲಾಗಲಿಲ್ಲ ಸಭೆಯಾಗಿರಲಿಲ್ಲ ಇಲ್ಲವೇ ಸುಧಾರಣೆ ಹೊಂದಿದ ಯಹೂದ್ಯರ ಸಭೆಯಾಗಿರಲಿಲ್ಲ ಆದರೆ ಅದು ಕ್ರೈಸ್ತರ ಸಭೆಯಾಗಿತ್ತು ಈ ಕಾರಣಕ್ಕಾಗಿಯೇ ಆತನು ಪರಿಸಾಯರೊಡನೆ ಸಂಭಾಷಿಸಲು ಅವರ ಪದ್ಧತಿಯ ಯುಕ್ತ ಯುಕ್ತಾಯುಕ್ತತೆಯನ್ನು ಪುನರ್ವಿಮರ್ಶೆ ಮಾಡಿ ಅದನ್ನು ಸರಿಪಡಿಸುವುದಕ್ಕಾಗಿ ಪ್ರಯತ್ನಿಸುತ್ತಿರಲಿಲ್ಲ ಸವೆದು ಹೋಗಿ ತೆಗೆದು ಹಾಕಲಾದ ವಸ್ತ್ರವನ್ನು ಆತನು ಹಾಗೆಯೇ ಬಿಟ್ಟು ಒಂದು ಹೊಸ ವಸ್ತ್ರವನ್ನು ದೊರಕಿಸಿ ಕೊಡುತ್ತಿದ್ದನು ಅದು ಧರ್ಮಶಾಸ್ತ್ರವು ಬಯಸುವ ಬಯಸುವ ದೊರೆಯಲು ಅಸಾಧ್ಯವಾದ ನೀತಿ ಅಂತದ್ದಲ್ಲ ಆದರೆ ಅದು ತಾನು ಪಾಪ ಪರಿಹಾರಕ್ಕಾಗಿ ಅರ್ಪಿಸಿದ ಯಜ್ಞನ ಫಲವಾಗಿ ನಂಬಿಕೆಯ ಮೂಲಕ ಪಡೆಯಲಾಗುವ ನೀತಿಯ ವಿಷಯದಾಗಿತ್ತು ಸಹೋದರ ಮತ್ತು ಸಹೋದರಿಯರೇ ಇಲ್ಲಿ ನಮ್ಗೆ ಎಷ್ಟು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ನೋಡಿ ಯೇಸು ಕ್ರಿಸ್ತರ ಒಂದು ಕಾಲದಲ್ಲೂ ಕೂಡ ಇದೇ ಒಂದು ಆ ಔತಣ ಮತ್ತು ಉಪವಾಸನ ಶಿಷ್ಯಂದಿರು ಕೂಡ ಅನುಭವಿಸಿದಾರೆ ರೀ ಯೇಸು ಇದ್ದಂತ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೇರಳವಾದಂತ ಒಂದು ಆಶೀರ್ವಾದ ಹೇರಳವಾದಂತ ಒಂದು ವಾಕ್ಯದ ಬಲಿದಾನ ಆ ವಾಕ್ಯದಲ್ಲಿರುವಂತಹ ಒಂದು ವಿಚಾರಗಳನ್ನ ತಿಳ್ಕೊಂಡು ಸತ್ಯ ಸಂಗತಿಗಳನ್ನ ಅನುಸರಿಸಿ ನಡೆಯುವಂತ ಒಂದು ಸಂಗತಿ ಇತ್ತು ಆದ್ರೆ ಯೇಸು ಓದಾದ ನಂತರ ಅವರು ಪಟ್ಟಂತ ಒಂದು ಶ್ರಮೆ ಸಂಕಟ ಹಿಂಸೆಗಳು ಅವ್ರಿಗೆ ಗೊತ್ತು ಪ್ರಿಯ ಸಹೋದರ ಮತ್ತು ಸಹೋದರರೇ ಮತ್ತು ತಂದೆಯ ದೇವರಿಗೆ ಯೇಸುಕ್ರಿಸ್ತರಿಗೂ ಕೂಡ ಗೊತ್ತಿದೆ ಹಾಗೆರ್ಬೇಕಾದ್ರೆ ಇಂತ ಒಂದು ಸಂಗತಿ ನಮ್ಮಲ್ಲೂ ಕೂಡ ಉಂಟಾಗತ್ತೆ ಯಾಕೆಂದ್ರೆ ಅದು ಚಾಯಿ ಆಗಿದ್ರೆ ನಾವೇ ನಿಜ ಸ್ವರೂಪ ಆಗಿದ್ದೀವಿ ಪ್ರಿಯರೇ ಸೊ ಏನಾಗಿರುತ್ತೆ ಅಂತ ನಾವ್ ನೋಡ್ಬೇಕಾದ್ರೆ ಆ ರಜಲ್ ಬ್ರದರ್ ಹೇಳೋ ಪ್ರಕಾರ ಪ್ರಿಯರೇ ನಡೆದಿದ್ದೆ ಮತ್ತೊಮ್ಮೆ ನಡೆಯುತ್ತೆ ಆದ್ರೆ ತಿದ್ದೋದು ಮತ್ತೆ ತಿಳ್ಕೊ ಅದ್ರ ಪ್ರಕಾರ ನಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಇರದೆ ಅನ್ನೋ ಒಂದು ಒಂದು ವಿಚಾರ ಈಗ ಇನ್ನೊಂದು ಪ್ಯಾರ ಇದೆ ಅದನ್ನ ಯಾರು ಅಮ್ ಅಮ್ ಆತನು ಕ್ರೈಸ್ತ ಧರ್ಮವನ್ನು ಯಹೂದ್ಯ ಮತದೊಂದಿಗೆ ಸೇರಿಸುವ ಪ್ರಯತ್ನ ಮಾಡಿದ್ದೇ ಆಗಿದ್ದಲ್ಲಿ ಅದರ ಫಲವು ಇಬ್ಬರಿಗೂ ವಿನಾಶಕಾರಿಯಾಗಿ ಪರಿಣಮಿಸುತ್ತಿತ್ತು ಯಾಕೆಂದರೆ ಅವುಗಳ ಎರಡು ಒಂದಕ್ಕೊಂದು ತದ್ವಿರುದ್ಧವಾದವುಗಳು ಒಂದರ ಬೇಡಿಕೆಯು ಪಾಪಿಗಳಿಗೆ ಅಸಾಧ್ಯವಾಗಿರುವ ಪರಿಪೂರ್ಣವಾದ ನೀತಿ ಮತ್ತೊಂದರ ಬೇಡಿಕೆಯು ಸ್ವನೀತಿಯೂ ಅಸಾಧ್ಯವೆಂಬುದನ್ನು ಪಾಪಕ್ಷಮೆ ಮತ್ತು ಕರುಣೆ ಹೊಂದುವುದಕ್ಕೆ ಕೇವಲ ನಂಬಿಕೆಯೊಂದೇ ಅದಕ್ಕಿರುವ ಷರತ್ತೆಂಬುದನ್ನು ಒಪ್ಪಿಕೊಳ್ಳುವುದು ಈ ದಿನಗಳಲ್ಲಿ ಉಪಯೋಗಿಸುವ ಪೀಪಾಯಿ ಹಾಗೂ ಬಾಟಲುಗಳಿಗೆ ಬದಲಾಗಿ ಆಗಿನ ಕಾಲದಲ್ಲಿ ಉಪಯೋಗಿಸುತ್ತಿದ್ದ ಪ್ರಾಣಿ ಚರ್ಮದಿಂದ ಮಾಡಿದ ಬುದ್ದಲಿಗಳ ದೃಷ್ಟಾಂತದ ಮೂಲಕವಾಗಿ ಇದೇ ಪಾಠವನ್ನು ವಿವರಿಸಿ ಹೇಳಲಾಗಿತ್ತು ಬಾಟಲುಗಳು ಎಂದು ಕರೆಯಲ್ಪಡುವ ಇಂತಹ ಚರ್ಮದ ವಸ್ತುಗಳು ಈಗಿನ ಕಾಲದಲ್ಲೂ ಪ್ರಪಂಚದ ಹಲವು ಭಾಗಗಳಲ್ಲಿ ಬಳಕೆಯಾಗುತ್ತಿರುವುದು ನಿಜವೇ ಇಂತಹ ಚರ್ಮದ ಬಾಟಲುಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ತುಂಬಿದರೆ ಹುಳಿ ಮದ್ಯವಾಗುವ ಮದ್ಯವಾಗುವಾಗ ಅದು ಒಡೆದು ಹೋಗುವ ಮಟ್ಟಿಗೆ ಉಬ್ಬಿ ಬರು ಉಬ್ಬುತ್ತಾ ಬರುತ್ತದೆ ಆದುದರಿಂದ ಅಂತಹ ಚರ್ಮದ ಬಾಟಲುಗಳಲ್ಲಿ ಹೊಸ ದ್ರಾಕ್ಷಾರಸವನ್ನು ತುಂಬಿಡುವುದಿಲ್ಲ ಏಕೆಂದರೆ ಆ ಚರ್ಮದ ಬಾಟಲುಗಳಲ್ಲಿ ಹಿಗ್ಗುವ ಗುಣವು ಹೋಗಿರಲಾಗಿ ಹೊಸ ದ್ರಾಕ್ಷ ರಸವು ಅದನ್ನು ಹಿಗ್ಗಿಸಿ ಒಡೆದು ಹಾಕುತ್ತದೆ ನಮ್ಮ ಕರ್ತನು ಇಲ್ಲಿ ಕಲಿಸುತ್ತಿದ್ದ ಪಾಠವೆಂದರೆ ಯಹೂದ್ಯ ಮತವು ತನ್ನ ಕಾರ್ಯವನ್ನು ಮುಗಿಸಿರಲಾಗಿ ಆತನನ್ನು ಕೇಳುತ್ತಿದ್ದವರು ನಿರೀಕ್ಷಿಸಿದ್ದಂತೆ ಅದನ್ನು ಸುಧಾರಣೆ ಮಾಡುವುದು ದೇವರ ಉದ್ದೇಶವಾಗಿರಲಿಲ್ಲ ಆ ಮತ ಪದ್ಧತಿಯ ಸತ್ವವನ್ನು ಕಳೆದುಕೊಂಡಿತ್ತು ಮತ್ತು ಆ ಯಹುದ್ಯ ಮತಕ್ಕೆ ಹೊಸ ಬೋಧನೆಗಳನ್ನು ಸೇರಿಸುವ ಅಂದರೆ ಹೊಸ ದ್ರಾಕ್ಷರಸವನ್ನು ತುಂಬುವ ಪ್ರಯತ್ನ ಮಾಡಿದ್ದಲ್ಲಿ ಯಹುದ್ಯ ಜನಾಂಗವು ಅದರ ಸೆಳಿವಿನೊಂದಿಗೆ ಛಿದ್ರವಾಗುತ್ತಿದ್ದುದು ಮಾತ್ರವಲ್ಲದೆ ಆ ಹೊಸ ಬೋಧನೆಗಳು ಸಹ ಆ ಜನಾಂಗದೊಂದಿಗೆ ಛಿದ್ರವಾಗಿ ಹೋಗುತ್ತಿದ್ದವು ಆದುದರಿಂದ ಆಗ ಬರಲಿದ್ದ ಹೊಸದಾದ ಕೃಪೆ ಮತ್ತು ಸತ್ಯವನ್ನು ಸ್ವೀಕರಿಸಬೇಕಾಗಿದ್ದ ಒಂದು ಪರಿಶುದ್ಧ ಜನಾಂಗವು ಸ್ವಕೀಯ ಜನರು ಆಗುವುದಕ್ಕೆ ಒಂದು ಹೊಸ ಇಸ್ರಾವೇಲ್ ಪ್ರಾರಂಭವಾಗಬೇಕೆಂದು ದೇವರ ಯೋಜನೆಯಾಗಿತ್ತು ಪ್ರಿಯ ಸಹೋದರರೇ ಇಲ್ಲಿ ಒಂದು ದೊಡ್ಡ ಒಂದು ಯೋಜನೆನೆ ನಮ್ಗೆ ತಿಳಿಸ್ತಾ ಇದಾರೆ ನೋಡಿ ಏಸು ಕ್ರಿಸ್ತರು ಬಂದಿದೆ ಯಾರಿಗೋಸ್ಕರ ಅಂತ ನಾವು ನೋಡ್ಬೇಕಾದ್ರೆ ಯಹೂದಿಗಳಿಗೋಸ್ಕರ ಆದ್ರೆ ಯೇಸುಕ್ರಿಸ್ ಹೋದ ನಂತರ ಅದೊಂದು ಕ್ರಿಶ್ಚಿಯನ್ ಆ ಯೂನಿವರ್ಸ್ ಅಂದ್ರೆ ಐಕ್ಯತೆಯಲ್ಲಿ ಎಲ್ರು ಒಂದೇ ಅನ್ನೋ ಒಂದು ಭಾವನೆ ಬಂದು ಕ್ರೈಸ್ತರು ಅನ್ನೋದು ಬಂದ್ಬಿಡ್ತವ್ರಿ ಯಾಕೆ ಯಹುದಿಗಳು ಅಂತ ಅನ್ಬಿಟ್ಟೆ ನಾವೆಲ್ಲರೂ ಅಲ್ಲಿಗೆ ಹೋಗ್ಬೋ ಹೋಗೋದಕ್ಕಾಗ್ಲಿಲ್ವಲ್ಲಾ ಅಂತ ಏನಾದ್ರು ನಾವು ನೋಡೋದೇ ಆದ್ರೆ ಯಾಕೆ ಸುಕ್ರಿಸ್ರು ಆ ರೀತಿ ಮಾಡಿದ್ರು ಯಾಕೆ ತಂದೆಯ ದೇವರು ಯಹುದಿಗಳೇ ಬೇರೆ ಕ್ರ ಕ್ರೈಸ್ತರೇ ಬೇರೆ ಕ್ರಿಶ್ಚಿಯನ್ಸೇ ಬೇರೆ ಅನ್ನೋದನ್ನ ಮಾಡಿದ್ರು ಅನ್ನೋದನ್ನ ನಾವ್ ನೋಡ್ಬೇಕಾದ್ರೆ ಪ್ರಿಯರೇ ಯಹುದಿಗಳಲ್ಲಿ ಒಂದು ಕಾನ್ಸೆಪ್ಟ್ ಕುತ್ಕೊ ಬಿಟ್ಟಿತ್ತು ಏನಂತ ನಾವು ನೋಡುವ ಧರ್ಮಶಾಸ್ತ್ರ ಧರ್ಮಶಾಸ್ತ್ರದ ಆ ಏನಾಗ್ ನಡಿಬೇಕು ಧರ್ಮಶಾಸ್ತ್ರ ಆಗ್ನಗಳನ್ನೆಲ್ಲ ಕೈಗೊಂಡ್ ನಡಿಬೇಕು ಅನ್ನೋದೇ ಅಲ್ಲಿತ್ತು ಆದ್ರೆ ಯೇಸು ಕ್ರಿಸ್ತ ಬಂದ್ ಅಲ್ಲೇನ್ ಮಾಡ್ತೇವೆ ಇಲ್ಲಿ ಬಂದ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಧರ್ಮಶಾಸ್ತ್ರ ಆಗ್ನೆಗಳು ಕೈಗೊಂಡ್ ನಡಿಬೇಕು ಆದ್ರೆ ಅದ್ರಲ್ಲಿ ಕೆಲವೊಂದು ನೇಮ ನಿಷ್ಠೆಗಳನ್ನ ನಾವ್ ಈಗೂ ಕೂಡ ನೆರವೇರಿಸಬಹುದು ಅಂದ್ರೆ ಪಾಪಿಗಳನ್ನ ಕ್ಷಮಿಸೋದು ದೇವರ ಒಂದು ಸಮಕ್ಷಮಕ್ಕೆ ಬರುವಂತ ಒಂದು ಗುಣಗಳು ಆ ದೇವರ ಒಂದು ಪ್ರೀತಿ ಸ್ವಭಾವಗಳನ್ನ ಧರಿಸಿಕೊಳ್ಳುವಂತ ಒಂದು ಲಕ್ಷಣಗಳ ಬಗ್ಗೆ ಇಲ್ಲೂ ಕೂಡ ತಿಳಿಸ್ತಾ ಇದಾರೆ ರೀ ಆದ್ರೆ ಆತ್ಮೀಯರೇ ಇದನ್ನ ಆ ಯಹುದಿಗಳು ಏನೇ ಮಾಡಿದ್ರು ಕೂಡ ಹೋಗಲ್ಲ ಯಾಕೆ ಅಂತಂದ್ರೆ ಅವರ ಒಂದು ಬ್ರೈನ್ ಅವರ ಒಂದು ಮಿಡ್ಡಲನೆ ಅಂದ್ರೆ ಏನಂತಂದ್ರೆ ಅವ್ರು ನಡೆದ್ರೆ ಹಿಂಗೆ ನಡಿಬ ಬೇರೆ ನಡಿಲೇ ಅದು ಅಧರ್ಮದ ವಿರುದ್ಧ ಅಂತ ಅನ್ನೋ ಒಂದು ಒಂದು ಕಾನ್ಸೆಪ್ಟ್ ಅವ್ರ ಬಳಿ ಕುತ್ಕೊಂಡಿರೋದ್ರಿಂದಾನೇ ದೇವ್ ಏನ್ ಮಾಡಿದ್ರು ಅವ್ರನ್ನ ಬಿಟ್ಟು ಬಿಟ್ರು ಅವ್ರನ್ನ ಬಿಟ್ಟೇನೆ ಕ್ರೈಸ್ತರ್ಗಡೆ ಹಿಂಬಾಲಿಸಿದಾರೆ ಬಂದಿದ್ದಾರೆ ಸೊ ಕ್ರೈಸ್ತರುಗಳೆಲ್ಲರೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ ಯೇಸು ಕ್ರಿಸ್ತ ನಡೆದ ಹಾದಿಯಲ್ಲೇ ಶಿಷ್ಯಂದ್ರ ನಡೆದ ಹಾದಿಯಲ್ಲೇನೆ ನಡ್ಕೊಂಡು ಈಗ್ಲೂ ಕೂಡ ಮುಂದೆನೂ ಕೂಡ ಹೋಗ್ತಾ ಇದಾರೆ ಅನ್ಬಿಟ್ಟು ಹೇಳ್ತಾ ಇದಾರೆ ಒಂದು ಉದಾಹರಣೆನೂ ಕೂಡ ಕೊಟ್ಟಿದ್ದಾರೆ ನೋಡಿ ಆತ್ಮೀಯರೇ ಆಗಿನ ಕಾ ಈಗೆಲ್ಲ ನಾವೆಲ್ಲ ಗಾಜಿನ ಬಾಟ್ಲು ಪ್ಲಾಸ್ಟಿಕ್ ಬಾಟ್ಲು ತಾಮ್ರದ ನೋಡ್ತೀವಿ ನೋಡ್ತಿವಿ ನೀರದ್ರೆಲ್ಲಾ ತುಂಬಿಸ್ಕೋತೀವಿ ಆದ್ರೆ ಆಗಿನ ಕಾಲದಲ್ಲಿ ರೀ ಈ ತರ ಇಲ್ವೇ ಇಲ್ಲ ಈ ತರ ಮೆಕಾನಿಸಮೇ ಇರ್ಲಿಲ್ಲ ಹೆಂಗ್ ನೀರ್ನೆಲ್ಲ ಸಂಗ್ರಹಿಸ್ತಾ ಇದ್ರು ದ್ರಾಕ್ಷ ರಸಗಳನ್ನೆಲ್ಲ ಹೆಂಗ್ ಸಂಗ್ರಹಿಸ್ತಾ ಇದ್ರು ಅಂದ್ರೆ ಚರ್ಮದ ಅಂದ್ರೆ ಮ ಪ್ರಾಣಿಗಳ ಚರ್ಮ ಇರುತ್ತೆ ಅಲ್ಲ ಅದನ್ನ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದು ನ ಶೇಪ್ ನಲ್ಲಿ ಆ ಬಿಟ್ಟು ಅದನ್ನ ಕ್ಯಾಪ್ ಮಾಡಿ ಸೀಲ್ ಮಾಡಿ ನೀಟಾಗಿ ಲೀಕೇಜ್ ಆಗ್ದಾರ ಮಾಡ್ಬಿಡ್ತಿದ್ರು ಅವ್ರಿ ಅದ್ರೊಳಗಡೆ ಸ್ಟೋರ್ ಮಾಡಿ ಮಡಗೋರು ಈ ಉದಾಹರಣೆ ನೋಡಿ ಇಲ್ಲಿ ನಮ್ಗೆ ಅಹ್ ಬುಕ್ಕಲು ಏನ್ ಹೇಳ್ತಾ ಇದ್ರೆ ರಸ ಫ್ರೆಶ್ ಆಗಿರೋ ದ್ರಾಕ್ಷರಸ ಏನಾದ್ರೂ ಒಳಗಡೆ ಹಾಕ್ಬಿಟ್ಟು ಶೇಕ್ ಮಾಡ್ರೆ ಸಾಕು ಅದೇನಾಗೋಗ್ತಿತ್ತು ಅಂತಂದ್ರೆ ಕೊಳ್ತೋಗ್ತಾ ಇತ್ತು ಅಂತ ಅನ್ಬಿಟ್ಟು ಹೇಳ್ತಾ ಇದ್ರು ಅದೇ ಪ್ಲಾಸ್ಟಿಕ್ ಬಾಟ್ಲ್ಗೆ ಏನೋ ಹಾಕ ತಕ್ಷಣದ ಹೋಗುತ್ತಾ ಕೊಳ್ತ ಹೋಗಲ್ಲ ಡಿಫಾರ್ಮೇಶನ್ ಆಗಲ್ಲ ಉದಾಹರಣೆ ನೋಡಿ ಈಗ ನೀವೆಲ್ಲ ಉತ್ತರಾಖಂಡ್ ಆಮೇಲಿಂದ ಜಮ್ಮು ಕಾಶ್ಮೀರ್ ಹತ್ರ ಎಲ್ಲ ನೀವು ನೋಡಿ ಅಲ್ಲೆಲ್ಲ ಕೋಣಗಳು ಹೆಂಗಿರುತ್ತೆ ಅಂತಂದ್ರೆ ತುಂಬಾ ಡಿಫ್ರೆಂಟ್ ಕೋಣಗಳು ಅದ್ರ ಚರ್ಮದಲ್ಲಿ ಬಾಟ್ಲ್ ಗಳ ತರಾನೇ ಮಾಡಿದಾರೆ ಈಗಲೂ ಕೂಡ ಅದನ್ನು ಯೂಸ್ ಮಾಡ್ತಾರೆ ಅಲ್ಲೆಲ್ಲಾ ಆ ಮೊಸರು ಬೇಕು ಅಂದ್ರೆ ಮೊಸರು ಬಂದ್ ಹೀಟ್ ಅಲ್ಲ ಆ ಅಲ್ಲಿ ಎಮ್ಮೆ ಹಾಲ್ಗಳನ್ನೆಲ್ಲ ತೆಗ್ಗ ಕರ್ದ್ಬಿಟ್ಟು ಅಲ್ಲೇ ಈಗ ಹಾಕಿ ಚೆನ್ನಾಗಿ ಶೇಕ್ ಮಾಡ್ಬಿಟ್ಟ ಅಂದ್ರೆ ಈ ವಿತಿ ಅಹ್ ಸ್ವಲ್ಪ ಒತ್ತರನೆ ಮೊಸರಾಗೋಗುತ್ತೆ ಅದು ತಿಂದ ಏನ್ ಮಾಡೋರು ಏನ್ ಮಾಡಿದ್ರ ಆ ತಾಪಮಾನಗಳನ್ನೆಲ್ಲ ದೈಸ್ಕೊಳ್ಳೋದಕ್ಕೆ ಶಕ್ತಿಗಳನ್ನ ಮಾಡ್ಕೊಳ್ಳೋದಕ್ಕೆ ಮೊಸರು ಕುಡಿದು ಹೀಟ್ ಮಾಡ್ಕೊಳ್ಳೋರು ಅಂದ್ರೆ ಕೋಲ್ಡ್ ಆಗಿರೋ ಬಾಡಿನ ಹೀಟ್ ಮಾಡ್ಕೊಳ್ಳೋ ಅದೇ ರೀ ಇಲ್ಲೂ ಕೂಡ ದ್ರಾಕ್ಷ ರಸನ ಆ ಹೇಗೆ ಕೆಳ್ದಿರೋ ತರ ಮಾಡ್ಬೇಕು ಕೆಟ್ಟ ಹೋಗ್ಬಿಟ್ಟಿದೆ ಆಲ್ರೆಡಿ ಯಹೂದಿಗಳು ಏನ್ ಮಾಡ್ಬಿಟ್ಟಿದ್ರೆ ಆಲ್ರೆಡಿ ಕೆಡಸ್ಬಿಟ್ಟಿದ್ದಾರೆ ಸಂಪೂರ್ಣವಾಗಿ ಕೆಡ್ಸ್ಕೊಟ್ಟಿದ್ದಾರೆ ದೇವ್ರ ಯೋಜನೆ ಸಂಪೂರ್ಣವಾಗಿ ಅವ್ರ ಅರ್ಥ ಮಾಡ್ಕೊಂಡಿಲ್ಲ ಪ್ರವಾದಿಗಳು ಹೇಳಿದೆಲ್ಲ ಅವ್ರ ಅರ್ಥನೆ ಮಾಡ್ಕೊಳ್ಳಿಲ್ಲ ಆದ್ರಿಂದಾನೇ ಅಂದ್ರೆ ಈಗ ಮಾಡಿಫೈ ಅಂದ್ರೆ ಏನು ಆಧುನಿಕ ಟೆಕ್ನಾಲಜಿ ಬಾಟಲ್ಸ್ ಗಳು ಸೊ ಸ್ಟೋರೇಜ್ ಮಾಡಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಒಂದು ದೇವ್ರ ಯೋಜನೆ ಸಂಪೂರ್ಣವಾಗಿ ನಡ್ಸ್ಕೊಂಡು ಹೋಗೋದಿಕ್ಕೆ ದೇವ್ರ ಒಂದು ಸಂಕಲ್ಪ ಇಲ್ಲಿ ಮೀಸಲಾಗಿದೆ ಅಂತ ನಾವು ನೋಡ್ಬೋದು ಇನ್ನೊಂದು ಕೊನೆ ಪ್ಯಾರ ಪ್ರಿಯ ಸೋದರ ಮತ್ತು ಸೋದರರೆ ಆ ಭಾಗ ಒಂದು ಪುಸ್ತಕದ ಕೊನೆ ಪ್ಯಾರ ಇದೇ ರೀತಿ ಈಗಲೂ ಸುವಾರ್ಥ ಯುಗದ ಅಂತ್ಯದಲ್ಲಿ ಒಡೆಯನ್ನು ಈಗ ಒದಗಿಸುತ್ತಿರುವ ಹೊಸ ದ್ರಾಕ್ಷಾರಸವನ್ನು ಕ್ರೈಸ್ತ ಪಂಗಡಗಳೆಂಬ ಹಳೆಯ ಚರ್ಮದ ದ್ರಾಕ್ಷಾಸ ಬುದ್ಧಲಿಗಳಲ್ಲಿ ತುಂಬಿಸುವುದು ಅಸಾಧ್ಯವೆಂಬುದನ್ನು ನಾವು ಗ್ರಹಿಸಿದ್ದೇವೆ ಕ್ರೈಸ್ತ ಪಂಗಡದವರೆಲ್ಲರೂ ಸಹ ಇದನ್ನು ಮನಗೊಂಡಿರುವರು ಈಗ ಪ್ರಕಟವಾಗಿರುವ ಪ್ರಸ್ತುತ ಕಾಲದ ಸತ್ಯವನ್ನು ಅವರ ಪಂಗಡಗಳು ಪಡ್ಕೊಂಡಲ್ಲಿ ಅದರ ಅರ್ಥ ನಿಸ್ಸಂಶಯವಾಗಿ ತಮ್ಮ ಪಂಗಡಗಳ ಸಂಪೂರ್ಣ ವಿನಾಶವೆಂಬುದು ಅವರ ಗ್ರಹಿಕೆಗೆ ಬಂದಿದೆ ಆದ್ದರಿಂದ ದೇವರು ಯಹೂದ್ಯರ ಧರ್ಮಶಾಸ್ತ್ರ ಯುಗದ ಅಂತ್ಯದಲ್ಲಿ ಮಾಡಿದಂತೆ ತನ್ನ ಕೈಯಲ್ಲಿರುವ ನೂತನವಾದ ದೈವಾನುಗ್ರಹ ವ್ಯವಸ್ಥೆ ಎಂಬ ದ್ರಾಕ್ಷಾರಸವನ್ನು ಬೋಧನೆಗಳನ್ನು ಪಡ್ಕೊಳ್ಳಲು ಈ ಕ್ರೈಸ್ತ ಮತದ ಎಲ್ಲಾ ಪಂಗಡಗಳೊಳಗೊಳಗಿಂದ ನಿಜವಾದ ಇಸ್ರಾಯಲ್ ಅನ್ನು ಹೊರಗೆ ಕರೆಯುತ್ತಿದ್ದಾನೆ ಹಳೆಯ ಕ್ರೈಸ್ತ ಪಂಗಡದ ಸಂಸ್ಥೆಗಳ ಬಗ್ಗೆ ಹೇಳುವುದಾದರೆ ದೇವರ ಯೋಜನೆಯ ವಿಷಯವಾದ ಒಂದು ಉದ್ದೇಶವನ್ನು ಇವು ಸ್ವಲ್ಪ ಮಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಕೆಟ್ಟ ರೀತಿಯಲ್ಲಿ ಈಡೇರಿಸಿವೆ ದೇವರ ಯೋಜನೆಯ ಸಂಬಂಧವಾಗಿ ಹೇಳುವುದಾದರೆ ಇವುಗಳ ಕಾರ್ಯವು ಮುಕ್ತಾಯವಾಗುತ್ತಿದೆ ಬಾಬೇಲಿನಲ್ಲಿ ಓದುವರ ಸ್ವರವು ಇನ್ನೂ ಕೇಳಿಸುವುದಿಲ್ಲ ಪ್ರಕಟಣೆ ಹದಿನೆಂಟು ಇಪ್ಪತ್ತ್ ಮೂರು ಅದನ್ನು ಕೇಳಿಸಿಕೊಳ್ಳಲು ಬಾಬೀಲು ಬಿಡುವುದಿಲ್ಲ ಇದರ ಪರಿಣಾಮವಾಗಿ ಆ ಸ್ವರವು ಅಂದರೆ ಪ್ರಸ್ತುತ ಸತ್ಯದ ವಿಷಯವಾದ ಬೋಧನೆಗಳು ಅದರ ಗೋಡೆಗಳ ಹೊರಗೆ ಕೇಳತೊಡಗಿದೆ ಮತ್ತು ಯಾರಿಗೆ ಸತ್ಯವನ್ನು ಕೇಳುವ ಕಿವಿಗಳು ಇರುವವೋ ಯಾರು ಪ್ರಸ್ತುತ ಸತ್ಯವನ್ನು ಹಿಡಿದಿಟ್ಟುಕೊಳ್ಳಲು ಇಚ್ಛಿಸುವರೋ ಅವರು ಅದನ್ನು ತುಂಬಿಕೊಂಡು ಆಶೀರ್ವಾದ ಹೊಂದಲು ಆ ಪಂಗಡದಗಳಿಂದ ಹೊರಗೆ ಬರುವವರಾಗಬೇಕು ಹೀಗಾದಲ್ಲಿ ಅವರು ಆ ಆಶೀರ್ವಾದವನ್ನು ಇತರರಿಗೆ ನೀಡುವ ಸಾಧನಗಳಾಗಿ ಉಪಯೋಗಿಸಲ್ಪಡಬಹುದು ಪ್ರಕಟಣೆ ಹದಿನೆಂಟು ನಾಲ್ಕು ಮತ್ತು ಇಪ್ಪತ್ಮೂರನೇ ವಚನ ಥ್ಯಾಂಕ್ ಯು ಸೌದರ ಮತ್ತು ಸೌಧರ್ಯ ಆ ಲೈಫ್ ಆಫ್ ಕ್ರೈಸ್ಟ್ ನ ಕೊನೆಯ ಒಂದು ಪ್ಯಾರದಲ್ಲೂ ಕೂಡ ನಮಗೆ ಒಂದು ಆತ್ಮೀಕವಾದಂತಹ ಪಾಠನ ಇಲ್ಲಿ ತಿಳಿಸ್ತಾ ಇದ್ದಾರೆ ಇದನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೋಬಂದ್ರೆ ಸಹಜವಾಗಿ ನಮ್ಗೆಲ್ಲರಿಗೂ ಕೂಡ ಗೊತ್ತು ನಮ್ಮ ಒಂದು ಕರ್ತವ್ಯ ಏನು ಆ ನಮ್ಮ ಒಂದು ವಿಚಾರಗಳು ಏನು ಅಂತ ಅನ್ಬಿಟ್ಟು ಸೊ ಅದನ್ನ ಇಲ್ಲೂ ಕೂಡ ಹೇಳ್ತಾ ಇದ್ದಾರೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವು ನೋಡೋದೇ ಆದ್ರೆ ಪ್ರಿಯ ಸೋದರ ಮತ್ತು ಸೋದರಿ ಯಹುದಿಗಳು ಧರ್ಮಶಾಸ್ತ್ರನ ಕೈಗೊಂಡು ನಡೀಲಿಲ್ಲ ಆದ್ರೆ ಈ ಒಂದು ಅವಕಾಶ ಅನ್ಯರಾಗಿರೋಂತ ನಮ್ಗೆ ನಿಮ್ಗೆ ಕೊಟ್ಟಿದ್ದಾರೆ ಇದನ್ನ ನಾವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಆ ಯುಕ್ತಿಯಿಂದಲೂ ಜ್ಞಾನದಿಂದಲೂ ನಾವು ನಡ್ಕೊಂಡು ಹೋಗ್ಬೇಕು ಅನ್ನೋದನ್ನೇ ಇಲ್ಲಿ ಹೇಳ್ತಾ ಇದ್ದೇನೆ ಇಂತ ವಿಶೇಷ ಉಳ್ಳ ಯೋಜನೆನ ದೇವ್ರು ನಮ್ಮ ಮಧ್ಯದಲ್ಲಿ ಹಂಚ್ಕೊಂಡ ಹಂಚಿದ್ದಾರೆ ಅವರ ಒಂದು ಸ್ಥಾನ ನಮ್ಮ ಮಧ್ಯದಲ್ಲಿ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ನೀವೆಲ್ರು ಕೂಡ ಯೋಗ್ಯವಾಗಿದ್ದೀವಿ ಯೋಗ್ಯರಾಗಿ ಅವ್ರಿಗೆ ಕಾಣಿಸಿದೀವಿ ಆದ್ರಿಂದನೇ ನಾವು ನಡಿಬೇಕು ರೀ ಹೆಂಗೆ ಯೇಸು ಕ್ರಿಸ್ತರ ಕಣ್ಣು ಮುಂದೆನೆ ಲೇವಿ ಮತ್ತಾಯು ಕಾಣಿಸಿದ್ರು ಅಂದ್ರೆ ಇಬ್ರು ಒಂದೇನೆ ಹೆಸರು ಮಾತ್ರ ವಿಭಿನ್ನವಾಗಿದೆ ಸೊ ಅದೇ ತರ ಪ್ರಿಯ ಸೋದರ ಮತ್ತು ಸೋದರ ನಮ್ಮನ್ನ ಕರೆದಿದ್ದಾರೆ ನಾವು ಆಲ್ರೆಡಿ ಅವರ ಒಂದು ಯೋಜನೆ ಒಳಗಡೆ ಇದೀವಿ ಅದನ್ನ ನಾವು ಕೈಗೊಂಡು ನಡೆಯೋದು ನಮ್ಮೆಲ್ಲರ ಒಂದು ಕರ್ತವ್ಯ ರೀ ಸೊ ಇಲ್ಲಿಗೆ ನಾವು ಲೈಫ್ ಆಫ್ ಕ್ರೈಸ್ಟ್ ಭಾಗ ಒಂದನ್ನ ನಾವು ಇಲ್ಲಿಗೆ ನಾವು ನೋಡ್ತಾ ಇದ್ವಿ ಈಗ ನಾವು ಕ್ರಿಸ್ತನ ಜೀವಿತ ಲೈಫ್ ಆಫ್ ಕ್ರೈಸ್ಟ್ ಭಾಗ ಎರಡು ಅದರ ಬಗ್ಗೆ ನಾವು ನೋಡೋಂಥರಾಗಿರೋಣ ಪಾಸ್ಟರ್ ರಜಲ್ ಅವರು ಲೇಖನೆಯಿಂದ ಬಂದ ಕ್ರಿಸ್ತನ ಜೀವಿತ ಚರಿತ್ರೆ ಅಂದ್ರೆ ಪಾಸ್ಟರ್ ನಮ್ಮ ಹಿರಿಯ ಆದಂತ ರಜಲ್ ಬ್ರದರ್ ಅವರು ಅನೇಕ ಪುಸ್ತಕಗಳನ್ನ ಬರೆದಿದ್ದಾರೆ ಅದರಲ್ಲಿ ಈ ಒಂದು ಕ್ರಿಸ್ತನ ಜೀವಿತ ಅನ್ನೋ ಒಂದು ಪುಸ್ತಕನು ಕೂಡ ಒಂದಾಗಿದೆ ಇದರಲ್ಲಿ ಒಟ್ಟು ಭಾಗ ಒಂದು ಭಾಗ ಎರಡು ಭಾಗ ಮೂರು ಪುಸ್ತಕಗಳಿದೆ ನಾವು ದೇವರ ಒಂದು ಅನುಗ್ರಹ ಯೇಸು ಕ್ರಿಸ್ತರ ಒಂದು ಕೃಪೆ ಪ್ರೀತಿಯಿಂದ ನಾವು ಇದುವರೆಗೂ ಭಾಗ ಒಂದೀಟ ನಾವು ಸ್ಟಡಿ ಮಾಡಿದೀವಿ ಇನ್ನು ಮುಂದೆ ನಾವು ಭಾಗ ಎರಡನ್ನ ನಾವು ನೋಡುವಂತ ಆಗಿದ್ದೀವಿ ರೀ ಸೊ ಪ್ರಿಯ ಸಹೋದರ ಮತ್ತು ಸಹೋದರರು ಭಾಗ ಎರಡರ ಒಂದು ವಿಶೇಷವಾದಂತ ಒಂದು ಮುನ್ನಡಿನ ನಾವು ಈ ದಿನ ಅರ್ಥ ಮಾಡ್ಕೊಳ ಮುನ್ನುಡಿ ಸೊ ಈ ಮುನ್ನುಡಿ ಆ ಅಂತ ಅಂದ್ರೆ ಖಂಡಿತವಾಗ್ಲೂ ರೀ ಸೊ ಈ ಒಂದು ಮುನ್ನಡಿಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ ನಮ್ಮ ಅನೇಕ ಸೋದರಿಗಳು ಯಾವ ರೀತಿ ಇದನ್ನ ಕಷ್ಟಪಟ್ಟಿ ಬರ್ದಿದ್ದಾರೆ ಯಾವ ರೀತಿ ಇದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ಇದೆ ಅನ್ನೋದನ್ನ ಈ ಒಂದು ಮುನ್ನುಡಿಲಿ ಇಂಡೆಕ್ಸ್ ನಲ್ಲಿ ನಮ್ಗೆ ಎಲ್ಲಾನು ಕೂಡ ಹೇಳ್ತಾರೆ ಅದನ್ನ ನಾವು ತಿಳ್ಕೊಂಡ ಈ ಮುನ್ನುಡಿನ ಯಾರು ರೀಡ್ ಮಾಡ್ತೀರಾ ಹ ಅವನು ಸಿಸ್ಟರ್ ರೀಡ್ ಮಾಡ್ತೀರಾ ಸಿಸ್ಟರ್ ಮಾಡ್ತೀನಿ ಕ್ರಿಸ್ತನ ಜೀವಿತ ಭಾಗ ಎರಡು ಮುನ್ನುಡಿ ಯೇಸುವು ತನ್ನ ಹಿಂಬಾಲಕರಾಗಬೇಕೆಂದು ತನ್ನ ಮೊದಲ ಶಿಷ್ಯರನ್ನು ಕರೆದಾಗ ಅವರು ತಮ್ಮ ಜೀವಿತದಲ್ಲಿ ಒಂದು ಆಶ್ಚರ್ಯಕರವಾದ ಬದಲಾವಣೆಗಳ ಅನುಭವ ಪಡೆಯಬೇಕಿತ್ತು ವೈಯಕ್ತಿಕವಾದ ಯಜ್ಞಾರ್ಪಣೆಯ ಜೀವಿತವನ್ನು ನಡೆಸುವುದಕ್ಕಾಗಿ ಅವರು ತಮ್ಮ ಮೀನುಗಾರರ ಹಾಗೂ ಸುಂಕದವರ ವೃತ್ತಿಯನ್ನು ತ್ಯಜಿಸಬೇಕಾಯಿತು ಗುರುವಿನ ಪಾದದ ಬಳಿಯಲ್ಲಿ ಕುಳಿತು ಆತನಿಂದಲೇ ನೇರವಾಗಿ ಕಲಿತುಕೊಳ್ಳುವುದು ಅವರಿಗೆ ಒಂದು ಅದ್ಭುತವಾದ ಅನುಭವವಾಗಿರಬೇಕು ಅಪೋಸ್ತರು ಆದಿ ಕ್ರೈಸ್ತ ಸಭೆಯ ನಾಯಕರುಗಳಾಗಿ ಬೆಳೆಯುತ್ತಿರಲು ಆತನ ವಿಶೇಷ ವರ್ತನೆಗಳು ಹಾಗೂ ಆತನು ಜನರೊಂದಿಗೆ ನಡೆಕೊಳ್ಳುವ ವಿಧಾನಗಳು ಅವರಿಗೆ ಒಂದು ಮಾದರಿಯಾದವು ಯೇಸುವಿನ ಮಾತನ್ನು ಕೇಳುವುದು ಮಾತ್ರವಲ್ಲದೆ ಆತನು ನಡೆಸಿದ ತನ್ನ ಪ್ರತಿಷ್ಠಿತ ಅರ್ಪಿತವಾದ ಜೀವನದ ರೀತಿಗಳಿಗೆ ಸಾಕ್ಷಿಗಳಾಗುವುದು ಸಹ ಅವರಿಗೆ ಮುಖ್ಯವಾಗಿತ್ತು ಆತನ ಮಾತಿನಲ್ಲಿ ಸ್ವರ ಶೈಲಿಯೂ ಸಹ ಅವರ ಹೃದಯ ಮತ್ತು ಮನಸ್ಸಿನ ಮೇಲೆ ಮಹತ್ತರವಾದ ಪರಿಣಾಮ ಬೀರಿರಬೇಕು ಸಿಸ್ಟರ್ ಪ್ರಿಯರೇ ಲೈಫ್ ಆಫ್ ಕ್ರೈಸ್ಟ್ ಭಾಗ ಎರಡನಲ್ಲಿ ಮುನ್ನುಡಿಯಿಂದ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಯೇಸು ಕ್ರಿಸ್ತರು ತನ್ನ ಹಿಂಬಾಲಿಸಿರುವಂತಹ ಹನ್ನೆರಡು ಮಂದಿ ಶಿಷ್ಯನಿರಲ್ಲರ ಒಂದು ಜೀವಿತ ನಾವು ನೋಡೋದೇ ಆದ್ರೆ ಆಶ್ಚರ್ಯ ಅಂತೆ ಅಂದ್ರೆ ಬರೀ ಕ್ರೈಸ್ತದೊಬ್ಬರುದೇ ಅಲ್ಲ ಅವ್ರ ಹಿಂದ್ಗಡೆ ಬಂದಂತ ಹನ್ನೆರಡು ಜನ ರೀ ಆ ಯೂಧನ ಬಿಟ್ಬಿಡಿ ಯೂಧ ಬಿಟ್ಟಾದ್ಮೇಲೆ ಅದ್ರ ಬದ್ಲಾಗಿ ನಮ್ಗೆ ಅಪೋಸ್ತಲ್ ಪೌಲ್ ಬಂದ್ರು ಅವ್ರ ಜೀವಿತ ಏನಾಗಿದೆ ಅಂತಂದ್ರೆ ತುಂಬಾ ಆಶ್ಚರ್ಯಕರವಾದಂತದ್ದು ಅವರ ಒಂದೊಂದು ಒಂದೊಂದು ಅನುಭವ ಕೂಡ ಏನಾಗಿದೆ ಅಂತಂದ್ರೆ ವಿಶೇಷವಾದಂತ ಅದೇ ತರನೆ ಅವರೆಲ್ಲ ಹೆಚ್ಚಿನ ಸಂಖ್ಯೆ ಏನಾಗಿದ್ರು ಅಂತಂದ್ರೆ ಮೀನುಗಾರರು ಸುಖದವರು ಅದೇ ರೀತಿ ಕೆಲವರು ಕೆಲವೊಂದು ವೃತ್ತಿಯಲ್ಲಿದ್ದಂತವ್ರೆ ಅಂದ್ರೆ ಎಲ್ರು ಕೂಡ ವೃತ್ತಿಯಲ್ಲಿ ಇದ್ದವ್ರೇನೆ ಆದ್ರೆ ಯೋಹಾನ ಮಾತ್ರ ಬಾಲ್ಯ ವಯಸ್ಸಿನಲ್ಲಿದ್ದಂತ ವ್ಯಕ್ತಿ ಆಗಿದ್ರು ಇವರೆಲ್ಲರ ಒಂದು ಅನುಭವ ಮತ್ತೆ ಯೇಸು ಕ್ರಿಸ್ತರ ಮುಂಗಡೆ ಇದ್ದಂತ ಒಂದು ಅಹ್ ಒಂದು ವಿಶೇಷವಾದಂತ ಒಂದು ಸಂಗತಿ ಅವ್ರು ಮಾತ್ರ ತುಂಬಾ ಆತ್ಮಿಕವಾಗಿ ಅನುಭವಿಸಿದ್ರಂತೆ ಅದೊಂದೇ ಅವ್ರನ್ನ ಅಪೋಸ್ತಲರು ಅಂತ ಅಂದ್ಬಿಟ್ಟು ಆದಿ ಸಭೆಯ ನಾಯಕರುಗಳು ಅಂತ ಅಂದ್ಬಿಟ್ಟು ಅವ್ರನ್ನ ನಾವು ಈಗ್ಲೂ ಕೂಡ ಕರಿತಾ ಇದ್ದೀವಿ ನೋಡಿ ಹೆಚ್ಚು ಕಮ್ಮಿ ಸಾವಿರದ ಒಂಬೈನೂರ ವರ್ಷಗಳಾದ್ರೂ ಕೂಡ ನಾವು ಇನ್ನೂ ಕೂಡ ಅವ್ರನ್ನ ನಾವು ನೆನೆಸ್ತಾ ಇದೀವಿ ಅಂತಂದ್ರೆ ಅವ್ರು ಮಾಡಿರುವಂತ ಕರ್ತವ್ಯಗಳಿವೆ ಕ್ರಿಸ್ತರ ಬಗ್ಗೆ ನಮ್ಗ್ ಗೊತ್ತು ಅನ್ಯ ದೇವ್ರ ಬಗ್ಗೆನು ನಮ್ಗ್ ಗೊತ್ತು ಆದ್ರೆ ಆ ಶಿಷ್ಯಂದ್ರ ಮಾಡಿರುವಂತ ತ್ಯಾಗದ ಬಗ್ಗೆ ನಾವೆಲ್ಲರೂ ಕೂಡ ಈ ಒಂದು ದಿನ ಮೆಡಿಟೇಟ್ ಮಾಡ್ತಾ ಇದೀವಿ ಅಂದ್ರೆ ತಿಳಿದುಕೊತಾ ಇದೀವಿ ರೀ ಅವರ ಒಂದು ಜೀವಿತ ಒಂದು ಸಾಕ್ಷಿ ಮತ್ತೆ ಮುಖ್ಯವಾಗಿದೆಯಂತೆ ಅವರ ಒಂದು ಜೀವನ ಶೈಲಿನೂ ಕೂಡ ನಾವು ಅವರ ಹಾಗೆನೆ ನಡೆದು ಹೋಗ್ಬೇಕು ಅನ್ನೋ ಒಂದು ಹೃದಯದಲ್ಲಿ ಮನಸ್ಸನ್ನ ನಾವು ಆ ತುಂಬಾ ಬೇರೂರ್ಸ್ಕೊಂಡಿರ್ಬೇಕು ಅನ್ಬಿಟ್ಟು ನಮ್ಗೆ ಇಲ್ಲಿ ಇದ್ದಾರೆ ನೆಕ್ಸ್ಟ್ ಪ್ಯಾರ ರೀಡ್ ಮಾಡೋಣ ಮುಂದಿನ ಪ್ಯಾರ ರೀಡ್ ಮಾಡಿ ಅನ್ನೋ ಯೇಸುವಿನೊಂದಿಗೆ ಜೀವಿಸುತ್ತಿದ್ದವರಿಗೆ ಆತನ ಜೀವಿತವು ಪರಿಣಾಮ ಬೀರಿದ್ದಂತೆ ತಮಗೂ ಪರಿಮ ಪರಿಣಾಮ ಬೀರಬಹುದೆಂದು ಈ ದಿನದಲ್ಲಿ ಯಾರಾದರೂ ಒಬ್ಬರು ನಿರೀಕ್ಷಿಸಬಹುದಾದರೂ ಹೇಗೆ ನಮಗೆ ಕೇವಲ ಆತನು ಹೇಗೆ ರೋಗಿಗಳು ಹಾಗೂ ಬಡವರೊಂದಿಗೆ ಮೃದುವಾದ ರೀತಿಯಲ್ಲಿ ಬಳಕೆಯಾಗಿದ್ದನೆಂಬುದನ್ನು ವರ್ಣಿಸುವ ಮಾತುಗಳನ್ನು ಓದಲು ಮಾತ್ರ ಸಾಧ್ಯ ಆದರೆ ಪ್ರತಿಯೊಂದು ಘಟನೆಗಳು ನಡೆದಾಗ ಅದರ ಸುತ್ತಲಿದ್ದ ವಾತಾವರಣ ಮತ್ತು ಅಲ್ಲಿನ ನಿರ್ದಿಷ್ಟ ಸಂದರ್ಭಗಳ ವಿವರಣೆಗಳನ್ನು ನಾವು ಪಡೆಯದೇ ಹೋಗುತ್ತೇವೆ ಅತ್ಯುತ್ತಮವೆಂದರೆ ನಮಗೆ ದೊರಕಿರುವ ವಿಷಯಗಳು ಪರೋಕ್ಷವಾಗಿ ಬಂದಿರುವಂತವುಗಳು ಇದರ ಪರಿಣಾಮವಾಗಿ ಕರ್ತನ ಕಡೆಗೆ ಭಕ್ತಿ ತೋರಲು ಮತ್ತು ಆತನ ನಿಮಿತ್ತ ತ್ಯಾಗಗಳನ್ನು ಮಾಡಲು ಈಗಿನ ನವ್ಯಕಾಲದ ಕ್ರೈಸ್ತನಿಗೆ ಕಷ್ಟಕರವಾಗಿ ತೋರಬಹುದು ಆದರೆ ಸುವಾರ್ಥ ಯುಗದ ಅಂತ್ಯದಲ್ಲಿರುವ ನಾವು ನಮ್ಮ ರಕ್ಷಕನನ್ನು ತಿಳಿದು ಆತನನ್ನು ಅರಿತುಕೊಳ್ಳಲು ಸಾಧ್ಯವಾದಷ್ಟು ಉತ್ತಮ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಕರ್ತನು ತನ್ನ ಭಕ್ತರಿಗಾಗಿ ವಿಶೇಷ ಏರ್ಪಾಟುಗಳನ್ನು ಮಾಡಿರುವುದಕ್ಕಾಗಿ ಆತನಿಗೆ ಹೃದಯಪೂರ್ವಕವಾಗಿ ಅಭಾರಿಗಳಾಗಿದ್ದೇವೆ ಪುನರಾಗಮನಿಸಿರುವ ನಮ್ಮ ಕರ್ತನು ಆ ವಿವೇಕಿಯು ನಂಬಿಗಸ್ತನು ಆದ ಸೇವಕರ ಲೇಖನಿಯ ಮೂಲಕ ಪ್ರವಾಹದ ಉಪಾದಿಯಲ್ಲಿ ಸತ್ಯವನ್ನು ಬಿಡುಗಡೆ ಮಾಡಿದ್ದಾನೆ ಯೇಸುವಿನ ಬಗ್ಗೆ ಪ್ರತ್ಯಕ್ಷವಾದ ತಿಳುವಳಿಕೆ ನಮಗೆ ಇಲ್ಲದಿದ್ದರೂ ಆತನ ವಿಮೋಚನಾ ಕಾರ್ಯಗಳ ವಿಷಯವಾಗಿ ಆಳವಾದ ಪರಿಜ್ಞಾನವನ್ನು ಹೊಂದುವುದರ ಮೂಲಕ ನಮಗಾದ ನಷ್ಟವು ಹೆಚ್ಚಿನ ರೀತಿಯಲ್ಲಿ ಸರಿದೂಗಿಸಲ್ಪಟ್ಟಿದೆ ಈ ಪರಿಜ್ಞಾನವು ಬಹು ನಂಬಿಗಸ್ಥರಾಗಿ ಸೇವೆ ಮಾಡಿದ ಆದಿ ಕ್ರೈಸ್ತರ ತ್ಯಾಗಮಯ ಜೀವಿತದ ಶೈಲಿಯಲ್ಲಿ ನಡೆಸಲು ನಮ್ಮನ್ನು ಚೈತನ್ಯಗೊಳಿಸಬೇಕು ಸಹೋದರ ಒಂದು ಜೀವಿತದಲ್ಲಿ ಅವರು ಬಂದಂತ ಒಂದು ನಡೆದಂತ ಒಂದು ಸಂಗತಿಗಳು ನೋಡ್ದಂತ ಶಿಷ್ಯಂದಿರೋ ಒಂದು ಜೀವಿತದಲ್ಲಿ ಏನಾಯ್ತು ಅಂತ ಅಂದ್ರೆ ಪರಿಣಾಮ ಬೀಳ್ತಂತೆ ಅವರು ಇದೇ ರೀತಿಯಾಗಿ ನಾನೂ ಕೂಡ ಇರ್ಬೇಕು ಈ ರೀತಿಯಲ್ಲೇನೆ ನಾವು ಕೂಡ ನಡಿಬೇಕು ಅನ್ನೋದನ್ನ ಅವರು ಮನದಟ್ಟು ಮಾಡ್ಕೊಂಡಿದಾರಂತೆ ಪ್ರಿಯರೇ ಅದು ಅಲ್ದಂತನೇ ಆತ್ಮೀಯ ಸೋದರ ಮತ್ತು ಸೋದರರೇ ಓದುವಂತ ಅಂತ ನಾವುಗಳು ಕೂಡ ನಮ್ಮಲ್ಲೂ ಈ ಒಂದು ಮನಸ್ಥಿತಿ ಈಗ ನಾವೆಲ್ಲ ಬುಕ್ ಎಲ್ಲ ತೆಗ್ದೆಲ್ಲ ಓದ್ತಿದ್ದಿಲ್ಲ ಈ ರೀತಿ ನಾವು ಕೂಡ ಆಗ್ಬೇಕು ಅಂತ ನಾವೆಲ್ಲ ಅನ್ಕೊಂಡು ನಾವ್ ಏನಾದ್ರು ನಾವೊಂದು ನಿರ್ಧಾರ ಮಾಡಿದ್ರೆ ಖಂಡಿತವಾಗ್ಲು ಆಗತ್ತೆ ಅನ್ಬಿಟ್ಟು ಹೇಳ್ತಾ ಇದ್ರೆ ಅದು ಹೇಗೆ ಅಂತ ನಾವು ಹೇಳ್ಬೇಕಾದ್ರೆ ತುಂಬಾ ಕಷ್ಟ ಇದೆ ನಾವು ಶಿಷ್ಯನಾಗದು ಅಂತ ನಾವೇನ ಮನಸ್ಸನ್ನ ಇಳಿದ್ರೆ ಅದನ್ನ ತೆಗೆದು ಬಿಡ್ಬೇಕಂತ ಸೊ ಹೆಂಗೆ ಅಂತಂದ್ರೆ ಹೇಗೆ ಏಸು ಕ್ರಿಸ್ತರ ಶಿಷ್ಯಂದಿರು ಯಾವ ರೀತಿ ಹಿಂಜಾರ್ತಿದ್ರು ಧೈರ್ಯವಾಗಿ ಅವ್ರ ಜಯನ ಹೊಂದ್ರು ಅದೇ ತರನೇ ನಮ್ಮಲ್ಲೂ ಕೂಡ ಮೊದಲನೇದಾಗಿ ಹಿಂಜಾರತ್ತೀವಿ ಆದ್ರೆ ಕಾಲಾನು ಕಾಲ ಸಮಯಾನು ಸಮಯ ನಾವು ಕೂಡ ಓಟ ಓಡಲಿಕ್ಕೆ ನಮ್ಮಲ್ಲೇ ಒಂದು ಚೈತನ್ಯ ಭಾವನೆ ನಮ್ಮಲ್ಲಿ ಹುಟ್ಟಿ ನಾವು ಕೂಡ ಏನಾಗ್ತೀವಿ ಅಂತಂದ್ರೆ ಏಕ ಮನಸ್ಸಿನಿಂದ ಓ ನಮ್ಮ ಒಂದು ಹೃದಯ ಪೂರ್ವಕವಾದಂತ ಓಟನ ಓಡೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಜ್ಞಾನ ಪರಿಜ್ಞಾನ ನಮ್ಮಲ್ಲಿ ಪ್ರತಿ ಪ್ರತಿನಿತ್ಯವೂ ಪ್ರತಿ ನಿತ್ಯವೂ ಇರ್ಬೇಕಂತೆ ಆದಿ ಕ್ರಿಸ್ತನ್ ಯಾವ ರೀತಿ ಅವ್ರ ಜೀವನ ಶೈಲಿಯಲ್ಲಿ ಇದ್ರು ಅದೇ ತರ ನೂತನವಾದಂತ ಒಂದು ಜೀವನ ಶೈಲಿ ನಾವು ನೀವೆಲ್ಲ ಇದೀವಿಲ್ಲ ಈ ಒಂದು ಶೈಲೀಲು ಕೂಡ ನಾವು ಇರ್ಬೇಕು ಅನ್ನೋದನ್ನೇ ನಮ್ಗೆ ಇಲ್ಲಿ ಮುನ್ನಡೀಲಿ ತಿಳಿಸ್ತಾ ಇದ್ರೆ ನೆಕ್ಸ್ಟ್ ಆ ಎರಡು ಪ್ಯಾರನು ಅಮೃತ ಸಿಸ್ಟರ್ ಮಾಡ್ಬಿಡಿ ಸಿಸ್ಟರ್ ನಾವು ದೇವರ ಯೋಜನೆಯನ್ನು ಹೆಚ್ಚು ಕೂಲಂಕುಷವಾಗಿ ಅರಿಯಲು ಪ್ರಯತ್ನಿಸುವಾಗ ನಮಗೆ ತಿಳಿಯ ತಿಳಿದು ಬಂದದ್ದೇನೆಂದರೆ ಯೇಸುವಿನ ಜೀವಿತದ ಅಧ್ಯಯನವು ಇಲ್ಲದೆ ದೇವರ ವಿಷಯದ ಅರ್ಥಪೂರ್ಣ ಪರಿಜ್ಞಾನ ಸಂಪೂರ್ಣವಾಗುವುದಿಲ್ಲವೆಂಬುದು ಈ ಕಾರಣದಿಂದಾಗಿ ನಮ್ಮಲ್ಲಿ ಪ್ರತಿಯೊಬ್ಬರೂ ಆತನ ಜೀವಿತದ ಪ್ರತಿಯೊಂದು ಸಂಗತಿಗಳ ಬಗ್ಗೆ ಆಮೂಲ ಮೂಲ ಗ್ರಹವಾಗಿ ಪರಿಚಿತರಾಗಿರುವುದು ಅವರಿಗೆ ವಿವೇಕರ ಅಪೋಸ್ತಲನು ಸಭೆಗೆ ಬುದ್ಧಿಮಾತಾಗಿ ಹೇಳಿರುವುದು ನೀವು ಮನಗುಂದಿದವರಾಗಿ ಬೇಸರಗೊಳ್ಳದಂತೆ ಆತನನ್ನು ಆಲೋಚಿಸಿರಿ ಆತನು ಪಾಪಿಗಳಿಂದ ಎಷ್ಟೋ ವಿರೋಧವನ್ನು ಸಹಿಸಿಕೊಂಡನು ನಮ್ಮ ಕರ್ತನ ವಿಷಯವಾಗಿ ಈ ವಿಧವಾದ ಪರಿಗಣನೆಗಿಂತ ನಮ್ಮ ಜೀವಿತಕ್ಕೆ ಇನ್ನು ಹೆಚ್ಚು ಘನವಾದ ಅಧ್ಯಯನ ಹಾಗೂ ಕಾರ್ಯರೂಪ ಮಾರ್ ಮಾರ್ಗದರ್ಶಿಯು ಬೇರೊಂದಿಲ್ಲ ನಾವು ಹೇಗೆ ಜೀವಿಸಬೇಕು ಹೇಗೆ ಸೇವೆ ಮಾಡಬೇಕು ಹೇಗೆ ದೇವರ ಹೋಲಿಕೆಯ ಗುಣಗಳನ್ನು ನಮ್ಮಲ್ಲಿ ವೃದ್ಧಿಗೊಳಿಸಬಹುದೆಂಬುದನ್ನು ಆತನು ನಮಗೆ ಬೋಧಿಸಿದ್ದಾನೆ ಮುಂದಿನ ಪುಟಗಳಲ್ಲಿ ಸುವಾರ್ತೆಗಳಲ್ಲಿರುವ ಸಾಮರಸ್ಯವನ್ನು ನಾವು ನೋಡು ನೋಡುವಿರಿ ಅದು ನಾಲ್ಕು ಸುವಾರ್ತೆಗಳಲ್ಲಿರುವ ಕಾಲಾನುಕ್ರಮದ ವಿವರಗಳು ಈ ಕ್ರಮವನ್ನೇ ಅನುಸರಿಸಿ ನಾವು ಇದಕ್ಕೆ ಹೊಂದಿಕೊಂಡಂತೆ ಲೇಖನವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ಹೀಗೆ ಪ್ರಕಟಿಸುವ ಈ ಲೇಖನಗಳನ್ನು ಪರಿಶೀಲಿಸುವಾಗ ಸತ್ಯವೇದದ ಪ್ರತಿಯೊಂದು ವಾಕ್ಯ ಭಾಗಗಳ ವಿಷಯವಾದ ಲೇಖನಗಳು ಇಲ್ಲದಿರುವುದನ್ನು ನೀವು ಗಮನಿಸಿ ಆದಾಗ್ಯೂ ಈ ವಾಕ್ಯ ಭಾಗಗಳನ್ನು ದಾಟಿ ಹೋಗದಂತೆಯೂ ಎಕ್ಸ್ಪಾಂಡ್ ಎಕ್ಸ್ಪಾಂಡೆಡ್ ಬಿಪ್ಲ ಬಿಬ್ಲಿಕಲ್ ಕಾಮೆಂಟರಿ ಎಂಬ ಗ್ರಂಥವನ್ನಾಗಲಿ ಇಲ್ಲವೇ ಅಧಿಕ ಉಪಯುಕ್ತವಾದ ಗ್ರಂಥ ಮೂಲಗಳನ್ನು ಬಳಸಬೇಕೆಂಬುದಾಗಿಯೂ ಸಹೋದರರನ್ನು ನಾವು ಪ್ರೇರೇಪಿಸುತ್ತೇವೆ ಇದರ ಜೊತೆಯಲ್ಲಿ ಈ ಪುಸ್ತಕದೊಂದಿಗೆ ಒಂದು ಸಿಡಿ ಸೇರಿಸಿದ್ದೇವೆ ಈ ಸಿಡಿಯಲ್ಲಿ ಆಡೋ ಪಿಡಿಎಫ್ ಫೈಲ್ ಮತ್ತು ಮೈಕ್ರೋಸಾಫ್ಟ್ ವರ್ಡ್ ಫೈಲ್ ಗಳಿದ್ದು ಇವುಗಳು ಈ ಪುಸ್ತಕದ ಎಲ್ಲ ಲೇಖನಗಳನ್ನು ಒಳಗೊಂಡಿರುತ್ತದೆ ಲ್ಯಾಪ್ಟಾಪ್ ಗಳನ್ನು ಬಳಸಲು ಇಚ್ಛಿಸುವವರಿಗೆ ಇದು ಸಹಾಯಕಾರಿ ವೈಯಕ್ತಿಕ ಅಧ್ಯಯನಕ್ಕೆ ಒಂದು ಲೇಖನವನ್ನು ಸಹ ಪ್ರಿಂಟ್ ತೆಗೆದುಕೊಂಡು ಅದಕ್ಕೆ ಸಿದ್ಧತೆ ಮಾಡಿಕೊಳ್ಳಬಹುದು ಯಾವ ವಿಧದಲ್ಲಿಯೂ ಈ ಸಿಡಿ ಉಪಯೋಗ ಮಾಡ ಬಯಸಿದರೂ ಅದು ಉಪಯುಕ್ತವಾಗಿ ಪರಿಮಣಿಸುವುದುಂದು ನಮ್ಮ ನಿರೀಕ್ಷೆ ಮತ್ತು ಸಹದರರೇ ಈ ಒಂದು ದೇವರ ಯೋಜನೆನ ಕೂಲಂಕುಷವಾಗಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕಿಂತ ನಮ್ಗೆ ಆ ಒಂದು ದಾರಿನ ನಾವ್ ಅರ್ಥ ಮಾಡ್ಕೋಬೇಕು ತಂದೆಯ ದೇವ್ರ ಬಗ್ಗೆ ನಾವ್ ಅರ್ಥ ಅಂದ್ರೆ ಫಸ್ಟ್ ನಾವು ಯೇಸು ಕ್ರಿಸ್ತರನ್ನ ಜೀವಿತನ ನಾವ್ ಅಧ್ಯಯನ ಮಾಡ್ಬೇಕಂತೆ ಏನಕ್ಕೆ ಅಂತಂದ್ರೆ ತಂದೆಯ ದೇವ್ರ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವ್ ಕ್ರೈಸ್ಟ್ ಬಗ್ಗೆ ನಾವ್ ತಿಳ್ಕೊಬೇಕು ರೀ ಅವು ನಾವು ಹೇಗೆ ಕ್ರೈಸ್ಟ್ ನಾವು ತಿಳ್ಕೊತೀವೋ ಅದ್ರ ಪ್ರಕಾರವಾಗಿ ಯಾರಿದ್ದಾರೆ ಅಂತಂದ್ರೆ ತಂದೆಯ ದೇವ್ರ ಅದು ಅಲ್ದಂತಾನೆ ಆತ್ಮೀಯ ಸೋದರ ಮತ್ತು ಸಹೋದರಿಯರೇ ಅವರ ಒಂದು ಬುದ್ಧ ಅವರ ಒಂದು ಆಲೋಚನೆಗಳನ್ನ ಅರ್ತಿರುವಂತ ಏಸು ಕರಿಸ್ರು ಅಂದ್ರೆ ತಂದೆ ದೇವರ ಒಂದು ಆಲೋಚನೆ ಅರ್ತಿರುವಂತ ಏಸು ಅಪೋಸ್ತರ್ಸ್ ಅಪೋಸ್ತರ್ಸ್ಗಳನ್ನ ಸರಿಪಡಿಸಿದ್ರು ಸಭೆನ ಎಬ್ಬಸಿದ್ರು ಇಡೀ ಲೋಕಕ್ಕೆ ಬೇಕಾಗಿರುವಂತ ಒಂದು ಪೂಲಂಕುಶವಾದಂತ ಆಹಾರಗಳನ್ನ ಕೊಟ್ಟಿದಾರಂತೆ ಇಷ್ಟೊಂದು ಆಹಾರನ ನಮ್ಗೆ ಆಲ್ರೆಡಿ ಸತ್ಯವೇದದಲ್ಲೇ ಕೊಟ್ಟಿದ್ದಾರೆ ಆದ್ರೆ ಇನ್ನು ಹೆಚ್ಚಾಗಿ ನಾವು ಇನ್ನು ಗಮನ ಹರಿಸ್ಕೊಂಡು ತಿಳ್ಕೋಬೇಕು ಅಂತ ನಾವು ನೋಡೋದೇ ಆದ್ರೆ ಆಗ ಬರದೆ ಈ ಒಂದು ಪುಸ್ತಕಗಳು ಬೈಬಲ್ ಆದ ನಂತರನೆ ಬರದ ಯಾವ್ದು ಈ ಒಂದು ಪುಸ್ತಕಗಳು ಈ ಒಂದು ಪುಸ್ತಕಗಳಲ್ಲಿ ನಮ್ಗೆ ಏನ್ ಹೇಳಿದ್ದಾರೆ ಅಂತಂದ್ರೆ ಕ್ರಿಸ್ತನ ಜೀವಿತ ಮೂಲತ ಮತ್ತಾಯ ಮಾರ್ಕ ಲೂಕ ಯೋಹಾನ್ದಲ್ಲಿ ಬರೆದಿರುವಂತ ಸಂಗತಿಗಳ ಬಗ್ಗೆನೆ ಇನ್ನು ದೀಪಾಗಿ ಅಧ್ಯಯನ ಮಾಡಿ ನಮ್ಗೆ ಬರ್ದಿ ತಿಳಿಸಿರೋದು ಸೊ ಈ ಒಂದು ವಿಚಾರಗಳನ್ನ ನಮ್ಮ ಹಿರಿಯ ಸಭಾ ಸಭೆ ಹಿರಿಯ ಸೋದರಾದಂತ ರಸಲ್ ಬ್ರದರ್ ಅವರು ಅವರ ರೀಪ್ರಿಂಟ್ ಅಲ್ಲಿ ರೈಟಿಂಗ್ಸ್ ನಲ್ಲಿ ಎಲ್ಲಾದ್ರಲ್ಲೂ ಒಂದೊಂದು ಪದಗಳಿಗೂ ಒಂದೊಂದು ವಾಕ್ಯದ ಸಾರಾಂಶಗಳಿಗೂ ಒಂದೊಂದು ಸಂಗತಿಗಳಿಗೂ ಕೂಡ ಅವರು ಬರ್ತಿದಾರೆ ಇದನ್ನ ನಾವು ಅಧ್ಯಯನ ಮಾಡ್ಬೇಕು ಅಂತಂದ್ರೆ ನಮಗೆ ಸ್ಮಿತ್ ಡಿಕ್ಷನರಿ ಅದಾದ ನಂತರ ಬೈಬಲ್ ಕಾಮೆಂಟ್ರಿ ಅದು ಅಲ್ದಂತನೆ ಪ್ರಿಯ ಸೋದರ ಮತ್ತು ಸೌದರೇ ರೀಪ್ರಿಂಟ್ಸ್ ನಲ್ಲಿ ಬರ್ದಿರೋಂತ ಒಂದು ಸಂಗತಿಗಳು ಇವೆಲ್ಲಾನು ಕೂಡ ಟ್ಯಾಲಿಫೈ ಕ್ವಾಲಿಫೈ ಎಲ್ಲಾ ಮಾಡಿ ಅಂದ್ರೆ ಎಲ್ಲಾನು ಕೂಡ ನಾವು ಓದಿ ಅರ್ಥ ಮಾಡ್ಕೊಳ್ಳಿ ಇನ್ನು ಸುಲಭವಾಗಿ ಆಗ್ಲಿ ಅನ್ಬಿಟ್ಟೆನೆ ಆ ಬ್ರದರ್ ಬರ್ದಿರೋಂತ ಎಲ್ಲಾ ಒಂದೊಂದು ರೀಪ್ರಿಂಟ್ ನಲ್ಲೂ ಕೂಡ ತೆಗ್ದಿ 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 ಆರ್ ಸಿ ಆರ್ ಸಿ ಆರ್ ಸಿ ಆರ್ಸಿ ನಮ್ಮ ಚಿಕಾಗೋ ಸತ್ಯವೇದ ವಿದ್ಯಾರ್ಥಿಗಳು ಅಂದ್ರೆ ಚಿಕಾಗೋ ಬೈಬಲ್ ಸ್ಟೂಡೆಂಟ್ಸ್ ಅವರು ಎರಡ್ ಸಾವಿರದ ಏಳರಲ್ಲೇನೆ ಏನ್ ಮಾಡಿದ್ದಾರೆ ಅಂತಂದ್ರೆ ಇದನ್ನೆಲ್ಲಾ ಸಂಗ್ರಹಿಸಿ ಎಲ್ಲಾ ಎಲ್ಲಾ ನೀಟಾಗಿ ಸಂಗರ್ಸಿ ಒಂದಾದ್ಮೇಲೆ ಒಂದು ಇದೇ ಬರ್ದಿರೋದು ಇದಾದ್ಮೇಲೆ ಇದು ಅಂದ್ರೆ ಅವ್ರು ಎಷ್ಟೆಲ್ಲಾ ಅಧ್ಯಯನ ಮಾಡಿರ್ಬೇಕು ನೀವೆಲ್ಲ ಯೋಚನೆ ಮಾಡ್ರಿ ನಾವು ಜಸ್ಟ್ ಒಂದ ಇದಗ್ಸೋದಕ್ಕೇನೆ ಹೆಚ್ಚು ಕಮ್ಮಿ ಒನ್ ಅಂಡ್ ಹಾಫ್ ಟೂ ಇಯರ್ಸ್ ವರ್ಗು ನಾವು ತಗೊಂಡಿದ್ವಿ ಜಸ್ಟ್ ಒಂದು ಭಾಗ ಮುಗಿಸೋದಕ್ಕೆ ಹ ಆದ್ರೆ ಅವ್ರು ಈ ಒಂದು ಮೂರು ಇಡೀ ರೀಪ್ರಿಂಟ್ಸ್ ಅಲ್ಲಿರೋಂತ ಎಲ್ಲಾ ರೀಪ್ರಿನ್ಸ್ ಗಳನ್ನೆಲ್ಲಾನು ಓದಿ ಅದ್ರಲ್ಲೆಲ್ಲಾ ರೀಪ್ರಿಂಟ್ಸ್ ಅಲ್ಲಿ ಇರೋಂತ ಅನೇಕ ಭಾಗಗಳನ್ನ ತೆಗೆದಿ ಅದು ಅಂತಂದ್ರೆ ಅವ್ರು ಏನೇನ್ ಮಾಡಿದಾರೆ ಗೊತ್ತಾ ಪೆನ್ ಡ್ರೈವ್ ನಲ್ಲಿ ಸಿಡಿ ನಲ್ಲಿ ಬುಕ್ಸ್ ನಲ್ಲಿ PDF ಡಿ ನಲ್ಲಿ ಎಲ್ಲಾದ್ರಲ್ಲೂ ಕೂಡ ಮಾಡಿ ಇಡೀ ವರ್ಲ್ಡ್ಗೆ ಕೊಟ್ಬಿಟ್ಟಿದಾರಂತೆ ರೀ ನೋಡಿ ಎಂತ ಒಳ್ಳೆ ಸೇವೆನ ಆ ಒಂದು ಸತ್ಯವೇದ ವಿದ್ಯಾರ್ಥಿಗಳು ನಮ್ಮ ಸೌಧ್ರಗಳೇ ಮಾಡಿರೋದು ಎರಡ್ ಸಾವಿರದ ಏಳನೇ ಇಸ್ವೀಲಿ ಮಾಡಿ ನಮ್ಗೆಲ್ಲಾ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋಂತ ಈ ಒಂದು ಪುಸ್ತಕಗಳನ್ನೇ ನಾವು ಅದನ್ನ ಇಂಗ್ಲಿಷ್ ನಿಂದ ಕನ್ನಡಕ್ಕೆ ತರ್ಜಮೆ ಮಾಡಿ ಅಂದ್ರೆ ಭಾಷಾಂತರ ಮಾಡಿ ನಾವು ನೀವೆಲ್ರೂ ಕೂಡ ಓದಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಇದನ್ನೇ ಮುನ್ನಡಿಲಿ ಹೇಳಿದ್ದಾರೆ ಆದ್ರೆ ಈಗ ನೆಕ್ಸ್ಟ್ ಇನ್ನೊಂದು ವಿಚಾರ ಇದೆ ಈ ಒಂದು ಮುನ್ನಡಿನ ಟ್ರಾನ್ಸ್ಲೇಟ್ ಮಾಡಿರೋಂತ ನಮ್ಮ ಒಬ್ರು ಸೋದರಿದಾರೆ ಜೈ ಪ್ರಸಾದ್ ಅಂದ್ಬಿಟ್ಟು ಪ್ರಿಯರೇ ಸೋದರ ಮತ್ತು ಸಹೋದರಿಯರೇ ಅವರು ಬಗ್ಗೆ ಒಂದು ಕೆಲವೊಂದು ಮಾಹಿತಿಗಳನ್ನ ಈ ಒಂದು ಪುಸ್ತಕಗಳಲ್ಲಿ ನಮಗೆ ಹಂಚಿದರೆ ನೋಡಿ ಅದನ್ನ ನಮ್ಮ ಪೇಜ್ ಅನುವಾದಕರ ನುಡಿ ಕ್ರಿಸ್ತನ ಜೀವದ ವಿಷಯವಾಗಿ ಪಾಸ್ಟರ್ ರಜಲ್ ರವರು ಬರೆದ ಲೇಖನಗಳನ್ನು ಸಂಗ್ರಹಿಸಿ ಲೈಫ್ ಆಫ್ ಕ್ರೈಸ್ಟ್ ಎಂಬ ಗ್ರಂಥವನ್ನು ಶಿಕಾಗೋ ಸತ್ಯವೇದ ವಿದ್ಯಾರ್ಥಿಗಳ ಮರುಪ್ರಕಾಶನ ಸಮಿತಿಯು ಪ್ರಕಟ ಮಾಡಿದ್ದು ಅದನ್ನು ಸತ್ಯವೇದ ವಿದ್ಯಾರ್ಥಿಗಳು ಎಲ್ಲೆಡೆ ಆಸಕ್ತಿಯಿಂದ ಅಧ್ಯಯನ ಮಾಡುತ್ತಿರುವುದು ಸಂತೋಷಕರವಾದ ವಿಷಯ ಈ ಗ್ರಂಥವನ್ನು ಕನ್ನಡ ಭಾಷೆಗೆ ಅನುವಾದಿಸಿ ಅದನ್ನು ಕೇವಲ ಕನ್ನಡ ಮಾತ್ರ ತಿಳಿದಿರುವ ಸಹೋದರರಿಗೆ ಒದಗಿಸಿಕೊಡುವುದು ಬಹಳ ದಿನಗಳಿಂದ ಇದ್ದ ಬಯಕೆ ಈ ಗ್ರಂಥವು ಸುಮಾರು ಐನೂರು ಎಂಬತ್ತು ಪುಟಗಳಷ್ಟಿದ್ದು ಅದರ ಪೂರ್ಣ ಅನುವಾದವು ಎರಡು ಅಥವಾ ಮೂರು ವರ್ಷಗಳು ತೆಗೆದುಕೊಳ್ಳುವ ಸಂಭವವಿರುವುದರಿಂದಲೂ ಹಾಗೂ ವರ್ಷ ವರ್ಷಕ್ಕೆ ಅನುವಾದಗೊಂಡ ಪಾಠಗಳನ್ನು ಸಹೋದರರ ಪ್ರಯೋಜನಾರ್ಥ ಭಾಗ ಭಾಗವಾಗಿ ಪ್ರಕಟಿಸುವುದು ಉಚಿತವೆಂದು ತೋರಿದ್ದರಿಂದಲೂ ಈ ಗ್ರಂಥದ ಮೊದಲನೆಯ ಭಾಗವನ್ನು ಕಳೆದ ವರ್ಷ ಪ್ರಕಟಿಸಲಾಗಿತ್ತು ಈ ವರ್ಷದಲ್ಲಿ ಅನುವಾದಗೊಂಡದ್ದನ್ನು ಎರಡನೆಯ ಭಾಗವಾಗಿ ಈಗ ಪ್ರಕಟ ಮಾಡಲಾಗುತ್ತಿದೆ ಅಲ್ಲದೆ ಈ ಗ್ರಂಥದ ಎರಡನೆಯ ಭಾಗದ ಪಿಡಿಎಫ್ ರೂಪದ ಪ್ರ ಕೃತಿಯ ಪ್ರತಿಯನ್ನು ಡಬ್ಲ್ಯೂ ಡಾನ್ ಬೈಬಲ್ ಸ್ಟೂಡೆಂಟ್ಸ್ ಡಾಟ್ ಕಾಮ್ನಲ್ಲಿಯೂ ಸಹ ಪ್ರಕಟಿಸಲಾಗಿದೆ ಈ ಗ್ರಂಥದ ಪೂರ್ಣ ಪ್ರಕಟಣೆಯ ಮುನ್ನ ಈ ಮೊದಲನೆಯ ಮತ್ತು ಎರಡನೆಯ ಭಾಗವ ಭಾಗವನ್ನು ಕರಡು ಪ್ರತಿಯಾಗಿ ಈ ವಿಷಯಗಳನ್ನು ಬೋಧಿಸುವವರ ಹಾಗೂ ಇದನ್ನು ವೈಯಕ್ತಿಕವಾಗಿ ಅಧ್ಯಯನ ಮಾಡುವವರ ಪ್ರಯೋಜನಾರ್ಥವಾಗಿ ಬಿಡುಗಡೆ ಮಾಡಲಾಗುತ್ತಿದೆ ಈ ಗ್ರಂಥದ ವಿಷಯಗಳನ್ನು ಬೋಧಿಸಿದವರು ಹಾಗೂ ಅಧ್ಯಯನ ಮಾಡಿದವರು ಇದರಲ್ಲಿ ಕಂಡು ಬಂದ ಲೋಪ ದೋಷಗಳನ್ನು ತಿಳಿಸಿದಲ್ಲಿ ಅಲ್ಲದೆ ಉತ್ತಮ ಅನುವಾದಕ್ಕೆ ಸಲಹೆ ಮಾಡಿದಲ್ಲಿ ಅವರಿಗೆ ಬಹು ಅಭಾರಿ ಪೂರ್ಣ ಗ್ರಂಥದ ಪ್ರಕಟಣೆ ಮಾಡುವಾಗ ಅವುಗಳನ್ನು ಪರಿಗಣಿಸಲಾಗುವುದು ಕಂಟಿನ್ಯೂ ಮಾಡ್ಲಾ ಮಾಡಿ ಈ ಗ್ರಂಥದ ಎರಡನೆಯ ಭಾಗದ ಅನುವಾದ ಕಾರ್ಯಕ್ಕೆ ಎಲ್ಲಾ ವಿಧವಾದ ಅನುಕೂಲ ಆಶೀರ್ವಾದಗಳನ್ನು ನೀಡಿದ ಪರಲೋಕದ ನಮ್ಮ ತಂದೆಯಾದ ಯಹೋವನಿಗೆ ಮತ್ತು ರಕ್ಷಕನಾದ ಯೇಸುಕ್ರಿಸ್ತನ ಮೂಲಕ ಮೊದಲನೆಯದಾಗಿ ಸ್ತೋತ್ರ ಹಾಗೂ ಶ್ರಮವಹಿಸಿ ಮುದ್ರಣಕ್ಕೆ ಸಿದ್ಧ ಮಾಡಿಕೊಟ್ಟ ಸಹೋದರರಾದ ನಂಜಪ್ಪನವರಿಗೂ ಹಾಗೂ ಸಹೋದರರಾದ ದಯಾಶಂಕರವರಿಗೂ ಮತ್ತು ಇದರ ಮುದ್ರಣದ ಜವಾಬ್ದಾರಿ ಹೊತ್ತ ಮುದ್ರಣ ಸಂಸ್ಥೆಗೆ ಮತ್ತು ಅದರ ಮಾಲೀಕರಿಗೆ ಮಾತ್ರವಲ್ಲದೆ ಇದಕ್ಕೆ ಪ್ರಾರ್ಥನಾ ಪೂರ್ವಕವಾಗಿ ಪ್ರೋತ್ಸಾಹಿಸಿದವರೆಲ್ಲರಿಗೂ ಅನುವಾದಕರು ಬಹು ಅಭಾರಿ ಈ ಗ್ರಂಥದ ಎರಡನೆಯ ಭಾಗವನ್ನು ಸಹ ಓದಿ ಅಧ್ಯಯನ ಮಾಡಿ ಇದರಲ್ಲಿರುವುದನ್ನು ಅಭ್ಯಾಸಿಸಿ ಕ್ರಿಸ್ತನ ವಿಷಯವಾಗಿ ಪೂರ್ಣವಾದ ತಿಳುವಳಿಕೆಯನ್ನು ಹೊಂದಿ ಅನುದಿನವೂ ಆತನ ಸಾರೂಪ್ಯಕ್ಕೆ ಸಾಗುತ್ತಾ ಅಂತ್ಯದಲ್ಲಿ ಕ್ರಿಸ್ತನಲ್ಲಿರುವ ಜೀವ ಆಶೀರ್ವಾದಗಳಿಗೆ ಬಾಧ್ಯರಾಗಿ ಪರಲೋಕದ ನಮ್ಮ ತಂದೆಗೆ ತಂದೆ ದೇವರಿಗೆ ನಮ್ಮ ರಕ್ಷಕನ ಮೂಲಕವಾಗಿ ಮಹಿಮೆ ಉಂಟಾಗುವ ಹಾಗೆ ನಡೆಯಲೆಂದು ನಡೆಯಲೆಂಬ ಪ್ರಾರ್ಥನೆಯೊಡನೆ ಇದನ್ನು ಪ್ರಕಟ ಮಾಡಲಾಗಿದೆ ಕ್ರಿಸ್ತನ ಸೇವೆಯಲ್ಲಿ ನಮ್ಮ ಸಹೋದರ ಜೆ ಪ್ರಕಾ ಪ್ರಸಾದ್ ಥ್ಯಾಂಕ್ ಯು ಸಿಸ್ಟರ್ ಆತ್ಮೀಯ ಸಹೋದರ ಮತ್ತು ಸಹೋದರೇ ಇಲ್ಲಿ ಅನುವಾದಕರ ನುಡಿ ಅಂದ್ರೆ ಏನಂತ ಅಂದ್ರೆ ಅವರ ಒಂದು ನಮ್ಮ ಸಹೋದರ ಆದಂತ ಪ್ರಸಾದ್ ಅವರ ಅಹ್ ಅವರ ಒಂದು ಆತ್ಮಿಕವಾದಂತ ಒಂದು ನುಡಿನಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ಲೈಫ್ ಆಫ್ ಕ್ರೈಸ್ಟ್ ಪುಸ್ತಕ ಇದೆಯಲ್ಲ ಇದು ಹೆಚ್ಚು ಕಮ್ಮಿ ಮೂರು ಭಾಗಗಳಾಗಿ ಮಾಡಿದರಂತೆ ಅದು ಅಲ್ಲದಂತಾನೆ ಪ್ರಿಯರೇ ಇದನ್ನ ತುಂಬಾ ಕಷ್ಟಪಟ್ಟು ತುಂಬಾ ಒಂದು ಆಸಕ್ತಿ ಪೂರ್ವಕವಾಗಿ ಭಾಷಾಂತರ ಮಾಡಿದರಂತೆ ಒಟ್ಟು ಐನೂರ ಎಂಬತ್ತು ಪೇಜಸ್ ಗಳು ಇದೆಯಂತೆ ಇದ್ರಲ್ಲಿ ಅಂದ್ರೆ ಒರಿಜಿನಲ್ ಚಿಕಾಗೋ ಬೈಬಲ್ ಸ್ಟೂಡೆಂಟ್ಸ್ ಅವರು ಮಾಡಿರುವಂತಹ ಒಂದು ಇಂಗ್ಲಿಷ್ ನಲ್ಲಿ ಇರುವಂತದ್ರಲ್ಲಿ ಫೈವ್ ಏಟಿ ಪೇಜಸ್ ಇದೆ ಅಂತ ಅನ್ಬಿಟ್ಟು ಹೇಳ್ತಿದ್ದಾರೆ ಆದ್ರೆ ಕನ್ನಡದಲ್ಲಿ ನಾವು ಟ್ರಾನ್ಸ್ಲೇಟ್ ನೋಡೋದಾದ್ರೆ ಹೆಚ್ಚು ಕಮ್ಮಿ ಸೆವೆನ್ ಹಂಡ್ರೆಡ್ ಸಮಥಿಂಗ್ ಇದೆ ಸೊ ಮೊದಲನೇ ಭಾಗ ಎರಡನೇ ಭಾಗ ಮತ್ತೆ ಮೂರನೇ ಭಾಗ ನಾವು ನೋಡೋದಾದ್ರೆ ಈಗ ನಮ್ಮ ಬಳಿ ಮೊದಲನೇ ಭಾಗ ಮತ್ತೆ ಎರಡನೇ ಭಾಗ ಮಾತ್ರ ಇದೆ ಆದ್ರೆ ಮುಂದ್ ಬರುವಂತ ದಿನದಲ್ಲಿ ಖಂಡಿತವಾಗ್ಲೂ ಮೂರನೇ ಭಾಗ ನಿಮ್ ಎಲ್ಲಾರ್ ಕೈಗೂನು ಕೂಡ ಕೊಡೋದಕ್ಕೆ ದೇವರನ್ನ ನಡೆಸ್ತಾರಂತೆ ಅದಾದ್ಮೇಲೆ ಪ್ರಿಯರೇ ಇದ್ರ ಬಗ್ಗೆ ನಿಮ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ತಿಳ್ಕೊಬೇಕು ಅಂತಂದ್ರೆ ನೀವು ಆ ಇದು ಎಲ್ಲಿ ಬರುತ್ತೆ ಅಂತಂದ್ರೆ ಡಾನ್ ಬೈಬಲ್ ಸ್ಟೂಡೆಂಟ್ಸ್ ಅಂತ ಅಂದ್ಬಿಟ್ಟು ನಾವು ಡಬ್ಲ್ಯೂ ಡಬ್ಲ್ಯೂ ವೆಬ್ಸೈಟ್ ನ ಲಾಗಿನ್ ಆಗಿ ನಾವು ನೋಡಿದ್ರೆ ಎಲ್ಲಾನು ಕೊಟ್ಬಿಟ್ಟಿದ್ದಾರೆ ಎಲ್ಲಾನು ತಿಳಿಸ್ಬಿಟ್ಟಿದಾರಂತೆ ಅದಾದ್ಮೇಲೆ ಈ ಒಂದು ಪುಸ್ತಕಕ್ಕಾಗಿ ತುಂಬಾ ತುಂಬಾ ಪ್ರೀತಿಯಿಂದ ಅವ್ರ ಏನ್ ಹೇಳ್ಕೋತಾ ಇದಾರೆ ಅಂತಂದ್ರೆ ಏನಾದ್ರು ತಪ್ಪಿದ್ರೆ ನೀವು ನಮ್ಗೆ ಹೇಳಿ ಇನ್ನು ಸುಲಭವಾದಂತ ರೀತಿಯಲ್ಲಿ ನಾವದನ್ನ ಸರಿಪಡಿಸೋಣ ಇನ್ನು ಮಾಡೋಣ ಮಾಡಿಫೈ ಮಾಡೋಣ ಅಂತ ಅನ್ಬಿಟ್ಟು ಹೇಳ್ತಾ ಅಂದ್ರೆ ಸೊ ಆ ರೀಪ್ರಿಂಟ್ಸ್ ಓದಿರುವಂತಹ ಸೋದರುಗಳು ಆ ಇಲ್ಲಿ ಕೆಲವೊಂದು ಅಂಶಗಳು ತಪ್ಪಿದೆ ಇದನ್ನ ಇದನ್ನ ಸೇರಿಸಬಹುದು ಅನ್ನೋದನ್ನ ಇದ್ರೆ ಖಂಡಿತವಾಗ್ಲು ಹೇಳ್ಬಹುದು ಸೊ ಈಗ್ಲೂ ಕೂಡ ನಮ್ಮಲ್ಲೂ ಕೂಡ ನಾವು ಯಾರ್ಯಾರು ಸಹೋದರಗಳು ಆ ನಾವ್ ನೋಡ್ಬೇಕಾದ್ರೆ ಆಲ್ಮೋಸ್ಟ್ ಕರ್ನಾಟಕದಲ್ಲೇ ಆಗ್ಲಿ ಆ ತಮಿಳ್ನಾಡಲ್ಲೇ ಆಗ್ಲಿ ಎಲ್ಲೇ ಒಂದ್ ಸೌಧರಗಳು ಲೈಫ್ ಆಫ್ ಕ್ರೆಸ್ ತೆಗೆಯುವಂತ ಸೌಧರಗಳಿಗೆ ನಮ್ಮ ಸೌದರ ಆದಂತ ಜೈಪ್ರಸಾದ್ ಬ್ರದರ್ ಏನ್ ಹೇಳ್ತಾರೆ ಅಂತಂದ್ರೆ ಏನಾದ್ರು ನಿಮ್ಮಲ್ಲಿ ಏನಾದ್ರು ಮಿಸ್ಟೇಕ್ ಏನಾದ್ರು ಕಾಣಿಸ್ತು ಅಂತಂದ್ರೆ ದಯವಿಟ್ಟು ನಮಗೆ ಇನ್ಫಾರ್ಮ್ ಮಾಡಿ ನಾವು ಪಿಡಿಎಫ್ ಅಲ್ಲಿ ಅಲ್ಲೂ ಮತ್ತೆ ನೆಕ್ಸ್ಟ್ ನಾವು ಪ್ರಿಂಟಿಂಗ್ಸ್ ನಲ್ಲೂ ಕೂಡ ಚೇಂಜ್ ಮಾಡ್ತೀವಿ ಅಂತ ಸೊ ಉದಾಹರಣೆ ಅಹ್ ನಾವು ನೋಡುವ ಮತ್ತಾಯಿ ಬರೋ ಜಾಗದಲ್ಲಿ ಯೋಹಾನ ಅಂತ ಹಾಕಿರ್ತಾರೆ ಕೆಲವೊಂದು ಪದಗಳು ಒಂದು ಹಳೆಯ ಪದಗಳಾಗಿರುತ್ತೆ ಇನ್ನು ಹೊಸದಾಗಿ ಈ ತರ ಎಲ್ಲ ಸೇರ್ಸಬಹುದು ಅದಕ್ಕೆ ನೀವು ಸಹಾಯ ಮಾಡಿ ಅಂತ ಅನ್ಬಿಟ್ಟು ನೋಡಿ ಎಷ್ಟು ಆಗಿ ನಮ್ಮಲ್ಲಿ ಕೇಳ್ಕೊತಾ ಇದಾರೆ ಅದು ಅಲ್ದಂತ ಆತ್ಮೀಯರೇ ಇದನ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅನೇಕ ಜನರು ಕಷ್ಟಪಟ್ಟಿರೋದಲ್ದೆ ಇದಕ್ಕೆ ಮುದ್ರಣೆಗೆ ಸಹಾಯ ಸೊ ನಾವು ನೀವೆಲ್ಲ ಥಿಂಕ್ ಮಾಡಿ ಜಸ್ಟ್ ಇದೊಂದು ಪುಸ್ತಕ ಒಂದು ನೀವು ಔಟ್ಸೈಡ್ ಏನ ಪ್ರಿಂಟ್ ಮಾಡಿಸ್ತೀನಿ ಅಂತಂದ್ರೆ ಯೂಜಲಿ ಒಂದೂವರೆ ಸಾವಿರಕ್ಕಿಂತ ಹೆಚ್ಚಿಗೆ ಆಗುತ್ತೆ ನನಗೆ ಗೊತ್ತಿರೋ ಪ್ರಕಾರ ಒನ್ ಅಂಡ್ ಹಾಫ್ ತೌಸಂಡ್ ಒಂದೂವರೆ ಸಾವಿರದ ಹೆಚ್ಚಾಗುತ್ತೆ ಇದೇ ತರ ಎಷ್ಟೊಂದು ಪುಸ್ತಕಗಳನ್ನ ಪ್ರಿಂಟ್ ಮಾಡಿಸೋದಕ್ಕೆ ನಂಜಪ್ಪ ಮತ್ತೆ ದಯಾಶಂಕರ್ ಅನ್ನೋ ನಮ್ಮ ಸೋದರಗಳು ತುಂಬಾ ಸಹಾಯ ಮಾಡಿದಾರಂತೆ ಪ್ರಿಯ ಸಹೋದರ ಮತ್ತು ಸೋದರರೇ ಅದು ಅಂತಾನೆ ಈ ಒಂದು ಮುದ್ರಣೆ ಮಾಡಿರುವಂತ ಸಂಸ್ಥೆಗೂ ಕೂಡ ಅವರು ಧನ್ಯವಾದನ ಅರ್ಪಿಸ್ತಾ ಇದಾರೆ ಇದೆಲ್ಲಾದ್ರೂ ಮಿಗಿಲಾಗಿ ಇದಕ್ಕೋಸ್ಕರನೇ ಅನೇಕ ಸಹೋದರ ಸಹೋದರಿ ಪ್ರಾರ್ಥನೆ ಮಾಡಿದ್ದಾರೆ. ಪ್ರಾರ್ಥನೆ ನೋಡಿ ಏನಾಗಿದೆ ಅಂತಂದ್ರೆ ಈ ಒಂದು ಫಲ ಕೊಟ್ಟು ನಮ್ಗೆಲ್ಲರಿಗೂ ಕೂಡ ಟೆಕ್ಸ್ಟ್ ಬುಕ್ ದೇವರು ಅನುಗ್ರಹಿಸಿದಾರೆ ನೋಡಿ ಸೊ ನಮ್ಮ ಒಂದು ನಿಷ್ಠೆ ಪೂರ್ವಕವಾದಂತ ಪ್ರಾರ್ಥನೆ ಏನಾಗಿರುತ್ತೆ ಅಂತಂದ್ರೆ ಖಂಡಿತವಾಗ್ಲು ಜಯನ ದೇವ್ರು ಕೊಟ್ಟೆ ಕೊಡ್ತಾರೆ ಅದಲ್ದಂತಾನೆ ಈ ಒಂದು ಆ ಪುಸ್ತಕಗಳನ್ನ ನೀವು ಓದಿ ನಿಮ್ಮ ನಿಮ್ಮ ಒಂದು ರಕ್ಷಣೆಯನ್ನ ಸಾಧಿಸ್ಕೊಂಡು ದೇವರಲ್ಲಿಯೂ ಕ್ರಿಸ್ತನಲ್ಲೂ ಐಕ್ಯರಾಗಿರೀ ಅನ್ಬಿಟ್ಟು ನಮ್ಮ ಜಯಪ್ರಸಾದ್ ಬ್ರದರ್ ನಮ್ಮ ಬಳಿ ಕೇಳ್ಕೊಡ್ತಾ ಇದಾರೆ ಸೊ ಈ ಒಂದೆಲ್ಲಾ ಅದಕ್ಕೂನು ಆ ನಾವು ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರ ಜಯಪ್ರಸಾದ್ ಬ್ರದರ್ ಯಾರು ಯಾರು ಅಂತ ಅನೇಕರಿಗೆ ಗೊತ್ತು ಸೊ ಅವ್ರು ಯಾರು ಅಂತ ಇನ್ನು ಯಾರಿಗಾದ್ರು ಗೊತ್ತಿಲ್ಲ ಅಂತಂದ್ರೆ ಅವ್ರು ಮುಂದ್ ಒಂದು ಕನ್ವೆನ್ಷನ್ಸ್ ಗಳಲ್ಲಿ ನಾವು ಮೀಟ್ ಮಾಡಿ ಅವ್ರನ್ನ ಒಂದು ಸಣಸಂತ ಒಂದು ಅವಕಾಶನ ನಾವು ನೋಡ್ಕೊಳ್ಳುವಂತವರಾಗಿರೋಣ ನೆಕ್ಸ್ಟ್ ಪ್ರಿಯ ಸೋದರ ಮತ್ತು ಸೋದರನೇ ನಾವು ಆ ಮುಂದಿನ ಒಂದು ವಾರದಿಂದ ಮುಂದಿನ ಒಂದು ವಾರದಿಂದ ಭಾಗ ಎರಡನ್ನ ನಾವು ಓದಿ ಅರ್ಧ ಅರ್ಥ ಮಾಡ್ಕೊಳುವಂತವರಾಗಿರೋಣ ಅಹ್ ಯೇಸು ಕ್ರಿಸ್ತರು ತನ್ನ ಅಹ್ ಮೂವತ್ತ ಒಂದನೇ ಒಂದು ವಯಸ್ಸ ಆಸುಪಾಸಿನಲ್ಲಿ ಅಂದ್ರೆ ಮೂವತ್ತರಿಂದ ಮೂವತ್ತೊಂದನೇ ಒಂದು ವಯಸ್ಸಿನ ಒಂದು ಆಸುಪಾಸಿನಲ್ಲಿ ಅಹ್ ಅಂದ್ರೆ ಕೊನೆಯ ಒಂದು ಏಜ್ ನಲ್ಲಿ ಏನೇನ್ ನಡೀತು ಅನ್ನೋ ಒಂದು ಸಂಗತಿನ ನಮ್ಗೆ ಭಾಗ ಎರಡರಲ್ಲಿ ತಿಳಿಸಿದರೆ ಇದನ್ನ ಮುಂದುವಂತ ದಿನದಲ್ಲಿ ನಾವು ತಿಳಿದಿ ಅಧ್ಯಯನ ಮಾಡಿ ನಾವು ದೇವರ ಒಂದು ಯೋಚನೆಯಲ್ಲಿ ಒಳಗೊಡುವಂತವರಾಗಿರೋದೇ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಅಹ್ ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೂಟ ನಾವು ಅಂತ್ಯ ಮಾಡುವಂತವರಾಗಿರ್ಣ